ವರ್ಷದಿಂದ ಪೊಲೀಸ್ ಅವ್ರು ಕಣ್ ತಪ್ಪಿಸಿ ನಡು ಬೀದಿಲಿ ದರೋಡೆ ಮಾಡ್ತಿದ್ದ ಗುಂಪನ್ನ ಹಿಡ್ಕೊಟ್ರಿ, ಅದಕ್ಕೆ ಈ ಬಹುಮಾನ 10,000 ರೂಪಾಯಿ ಚೆಕ್. ನಾ ಹಣಕ್ಕೋಸ್ಕರ ಅವ್ರು ನೀಡಲಿಲ್ಲ ಸರ್, ಅಕಸ್ಮಾತ್ ಆಗಿ ಆಧಾರ ಇಲ್ಲ ಬರ್ತಿದ್ದೆ, ನೋಡದೆ ಒದ್ ಕೆಡುವುದೆ. ಈ ಕೂಲಿ ಹಣ ನನಗೆ ಬೇಕಾಗಿಲ್ಲ. ನೋನೋ, ಖಂಡಿತ ಕೂಲಿ ಅಲ್ಲ, ನಮ್ಮ ಪ್ರಜಾ ಸರ್ಕಾರ ನಿಮ್ ಸಾಹಸಕ್ಕೆ ಮೆಚ್ಚಿ ಕೊಡ್ತಿರೋ ಹುಡುಗರೆ, ಅದನ್ನ ನಿರಾಕರಿಸಿದ್ರೆ ನಿಮ್ ಸರ್ಕಾರಕ್ಕೆ ನೀನೇ ಅವಮಾನ ಮಾಡಿದ ಹಾಗೆ. ಆಗ್ಲಿ ಸರ್, ನಿಮ್ ಇಷ್ಟಾಗೆ ಇಟ್ಕೋತೀನಿ. ವೆರಿ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು. Thank you.
ನಂಜುಣ್ಣ ಬಂದ ಅಂದ್ರೆ ಅಂತೂ ಹಬ್ಬಕ್ಕೆ ತಪ್ಪದೆ ಬಂದಲ್ಲ. ಇದೇನತ್ಗೆ ಊರನ್ ಗಾಣಗ್ರಟ್ಟಿ ಎಣ್ಣೆ ಎಲ್ಲ ಅಣ್ಣನ ಮೈ ಮೇಲೆ ಎರಿತಾನ ಕಾಣುತ್ತೆ. ನೀವು ಬಟ್ಟೆ ಇಟ್ಕೊಂಡು ಅವನ ಮುಂದೆ ನಿಂತ್ಕೊಂಡ್ರೆ ಇವತ್ತೆಲ್ಲ ಸ್ನಾನ ಮಾಡ್ಕೋತಾನೆ. ತಗೋ ಇದೊಂದ್ ಚೊಂಬು ಶಾಸ್ತ್ರ ನೀರ್ ಹಾಕ್ಬಿಟ್ಟು ಬಾ. ಯಾಕೋ ಸುಮ್ಮನೆ ಬಾಸ್ಗೆ ದಡ್ಡ ದಡ್ಡ ಬಾಳಿ ಬದುಕಬೇಕಾದವನು ಇನ್ನೂ ಮದ್ವೆ ಆಗ್ಬೇಕಾದವನು ಸಂಪಾದನೆ ಮಾಡಿದ್ನೆಲ್ಲ ಘನವಾಗಿ ಕೂಡಿಟ್ಕೊಳ್ಳೋದು ಬಿಟ್ಬಿಟ್ಟು ಇದನ್ನೆಲ್ಲ ಯಾಕೋ ತಂದೆ ಯಾಕೋ ತಂದೆ ಯಾಕ ಈ ಮನೆಯ ದೀಪವು ನೀನೆ ಮಂಗಳದ ಕಲಶವು ನೀನೆ ವಾತ್ಸಲ್ಯ ನಿಧಿ ನೀನಾದಿ ಸೌಭಾಗ್ಯ ಸಾವಿರ ತಂದೆ ನಗುವ ಮನೆಯು ಹೀಗೆ ಎಂದೆಂದೂ ನಗುತ್ತಾ ಇರಲಿ ಈ ಮುತ್ತಿನ ಹತ್ತಿಗೆ ಪ್ರೀತಿ ಎಂದೆಂದೂ ನಮಗೆ ಸಿಗಲಿ ಈ ಮನೆಯ ದೀಪವು ನೀನೆ ಮಂಗಳದ ಕಲಶವು ನೀನೆ ವಾತ್ಸಲ್ಯ ನಿಧಿ ನೀನಾದಿ ಸೌಭಾಗ್ಯ ಸಾವಿರ ತಂದೆ ಹಾಗೆ ಈ ಮಮತೆಯ ಕುಡಿ ತಂದು ಬೆಳಗಿದೆ ಕುಲ ಜ್ಯೋತಿ ಜೊತೆಯಾಗಿ ನೀನು ಬರಲು ಜೀವನವೇ ಜೇನ ಕಡಲು ಜೊತೆಯಾಗಿ ನೀನು ಬರಲು ಜೀವನವೇ ಜೇನ ಕಡಲು ಸುಖದ ಸವಿಯ ರಸವನಲ್ಲಿ ಪ್ರೀತಿ ಎಂದೆಂದೂ ನಮಗೆ ಸಿಗಲಿ ಸಿಗಲಿ
ಅದಕ್ಕೆ ಕೈನ್ ಒಬ್ಬಟ್ಟು ಅಂದ್ರೆ ಬೊಂಬಾಟು. ಅಣ್ಣ ಹೇಳದೆ ಮರ್ತ್ಬಿಟ್ಟಿದ್ದೆ, ಮೊನ್ನೆ ಬೆಂಗಳೂರಿಗೆ ಇಂಟರ್ವ್ಯೂ ಹೋಗಿದ್ನಲ್ಲ, ಹಾಡೋದ್ ನನ್ನ ಹೆಸರು ಸೆಲೆಕ್ಟ್ ಆಗ್ಬಿಟ್ಟಿದ್ದೆ. ಅದು ಸಂತೋಷ ಪಡದ್ಬಿಟ್ಟು ಒಳ್ಳೆ ಬೇವನಕಾಯಿ ತಿಂದಂಗ ಆಡ್ತೀಯಲ್ಲ. ಇನ್ನೇನು ಮತ್ತೆ, ಆರು ತಿಂಗಳು ನಿಮ್ಮನ್ನೆಲ್ಲ ಬಿಟ್ಟು ಟ್ರೈನಿಂಗ್ ಹೋಗ್ಬೇಕು ಅಂದ್ರೆ ಬೇವನಕಾಯಿ ತಿಂದಂಗಲ್ದೆ ಒಬ್ಬಟ ತಿಂದಂಗಿರುತ್ತೆ. ಅಣ್ಣ ಆರು ತಿಂಗಳಿರ್ಲಿ, ಆರು ಕ್ಷಣ ಕೂಡ ನಿಮ್ಮನ್ನು ಬಿಟ್ಟಿರಕ್ಕಾಗಲ್ಲ. ಅದಕ್ಕೆ ನಮ್ಮೂರ್ಲೆ ಯಾವ್ದಾದ್ರು ಕೆಲಸ ನೋಡ್ಕೊಂಡು ಇಲ್ಲೇ ಇದು ಬಿಡ್ತೀನಿ. ಹಾಗೆ ಮಾಡು ಚಿಕ್ಕಪ್ಪ, ನನಗೂ ನೀನ್ ಬಿಟ್ಟಿರಕ್ಕಾಗಲ್ಲ. ಕರೆಕ್ಟ್, ನಿನ್ಗೆ ಸ್ವಲ್ಪನಾದ್ರೂ ನಾಚಿಕೆ ಆಗೋದಿಲ್ವೇನ? ನಾಲ್ಕು ಜನರ ಮುಂದೆ ಬದುಕಬೇಕಾದ್ರೆ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು, ಸಮಾಜ ಸೈ ಅನ್ನೋ ಹಾಗೆ ಬಾಳನ್ನ ರೂಪಿಸ್ಕೋಬೇಕು. ಆಗ್ಲೇ ಮನುಷ್ಯನಾಗಿ ಹುಟ್ಟಿದ್ದಕ್ಕೂ ಸಾರ್ಥಕ. ಹುಡುಗಾಟ ಬಿಟ್ಟು ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಬ. ನನಗೂ ಹೆಡ್ ಮಾಸ್ಟರ್ ಆಗಿ ಶಾಂತಿಪುರಕ್ಕೆ ವರ್ಗ ಆಗಿದೆ. ಶಾಂತಿಪುರಕ ಏನು ಅಂದ್ರೆ, ನಮ್ ನಂಜುಣ್ಣನಿಗೆ ಅಂತ ನಿಪ್ಪಿಟ್ಟು ಕೋಡ್ಬಳೆ ಮಾಡಿ ಡಬ್ಬದಲ್ಲಿ ಇಟ್ಟಿದ್ದೆ, ಅವ್ನ್ ತಕೊಂಡು ಹೋದ್ನೋ ಇಲ್ವೋ. ಚೆನ್ನಾಗಿ ಹೇಳ್ದೆ ನೀನು, ಅವನ್ ಇಷ್ಟೊತ್ತಾಗ್ಲೇ ಅವ್ರ ಸ್ನೇಹಿತರಿಗೆಲ್ಲ ಕಾದ ಬರ್ಬಿಟ್ಟಿರ್ತಾನೆ. ನಮ್ಮ ಮತ್ತಿಗೆ ಹತ್ರ ಕೋಡ್ಬಳೆ ನಿಪ್ಪಿಟ್ಟು ಒಬ್ಬಟ್ಟು ಎಲ್ಲ ಮಾಡ್ಸ್ಕೊಂಡ್ಬರ್ತೀನಿ ಅಂತ. ಸರ್ ಸರ್ ತಂದ ಹಾಕಿರ್ಲ, ಎಷ್ಟು ಹತ್ತು ಮಾಡ್ತಿರ್ಲ. ಚೇರ್ಮನ್ ನೋಡ್ಬೇಕಾಗಿತ್ತು. ನೀನ್ ಯಾರು? ನಾನು ಈ ಊರಿನ ಸ್ಕೂಲ್ಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಹೊಸ ಹೆಡ್ ಮಾಸ್ಟರ್? ತಪ್ಪಲಿ ಇಲ್ಲೇ ಬಿಟ್ಬಿಡಿ. ಈ ಊರ್ನಾಗೆ ಬದುಕ್ಬೇಕು ಅನ್ನೋ ಆಸೆ ನಿಮ್ಗಿದ್ರೆ ಅಕ್ಷರ ಕಲ್ತೀವ್ನಿ ಅನ್ನೋ ಅವು ನಮ್ಮ ದಣಿತ ಬ್ಯಾಡ ತಿಳೀತಾ? ಹ್ಮ್, ಹೋಗಿ ಹೋಗಿ. ಯಾರು? ನನ್ನ ಹೆಸರು ಶಂಕರಪ್ಪ ಅಂತ, ಈ ಊರಿಗೆ ಹೊಸದಾಗಿ ಬಂದಿರೋ ಹೆಡ್ ಮಾಸ್ಟರ್. ಓ, ವಾಸ ಹೆಡ್ ಮಾಸ್ಟರ್. ಇದಕ್ ಮುಂಚೆ ಎಲ್ಲಿದ್ದೆ? ಕ್ರಾಂತಿಕೊಪ್ಪಲು. ಕ್ರಾಂತಿಕೊಪ್ಪಲು? ಹ್ಮ್, ಇದು ಶಾಂತಿಪುರ. ಯಾವುದೇ ಕಾರಣಕ್ಕೂ ನಿನ್ನ ನಡವಳಿಕೆಯಿಂದ ಇಲ್ಲಿ ಶಾಂತಿ ಗಡಬಡಾಗಬಾರ್ದು. ಆಯ್ತು. ಪೇಪರ್ ಇಲ್ಲೇ ಬಿದ್ದೈತಲ್ಲ, ಸಾನ್ಭೋಗ ಬರ್ಲಿಲ್ವಾ? ಅವ್ರಿಗೆ ಮೈಯ ಗುಸಾರಿಲ್ಲ ಅಂತ ಹೇಳ್ಕೊಳ್ಸವ್ರೆ. ಓ, ಅರೇ ಅಕ್ಷರ ಕಲ್ತಾನ ಇಲ್ಲೇ ಅವನಲ್ಲ. ರೇ ಹೆಡ್ ಮಾಸ್ಟ್ರೆ, ಇದ್ರಾಗಿರೋ ಮುಖ್ಯ ಮುಖ್ಯವಾದ ವಿಷಯನೆಲ್ಲ ಒಸಿ ಓದ್ ಹೇಳು. ವಿಧಾನಸಭೆಯಲ್ಲಿ ಗುದ್ದಾಟ ಮಾಮೂಲಿ. ಮಾನ್ಯ ಮಂತ್ರಿಗಳ ಮೇಲೆ ಕಲ್ಲು ಕೋಳಿ ಮೊಟ್ಟೆ ತೂರಾಟ. ಸ್ವಾತಂತ್ರ್ಯ ಸ್ವಾತಂತ್ರ್ಯ ಅಂತ ಬಿಡ್ಕೊಂಡು ಪಡ್ಕಂಡ್ರಲ್ಲ, ಅದ್ರ ಫಲ ನೋಡ್ಲಿ. ಹ್ಮ್, ಮುಂದ್ಕೋದು. ಕೊನೆಯ ಉಸಿರಿರುವವರೆಗೆ ಕಾರ್ಮಿಕರ ಹೋರಾಟ. ಆ, ನೀನು ನಮ್ಮ ಶಾಂತಿಪುರದಲ್ಲಿ ಅಕ್ಷರ ಕಲ್ಸಕ್ ಬಂದಿರೋ ಮೇಷ್ಟ. ಇದ್ಯಾ ಕಲಿತ ಬುದ್ಧಿವಂತ? ನಮ್ಮ ದೇಶದಲ್ಲಿ ಹಿಂಗ್ ಯಾಕೆ ಗಡಬಡ ಆಗ್ತೈತೆ ಅಂತ ನಿಂಗ್ ಗೊತ್ತಾ? ಇಲ್ಲ. ಕೇಳು, ಹಿಂದೆ ನಮ್ಮ ದೇಶನ ಆಳ್ತಿದ್ದ ಪರಂಗಿಯವರು ಮೂರು ದೊಡ್ಡ ತೆಪ್ಪು ಮಾಡ್ಬಿಟ್ರು. ಒಂದು, ಈಚೆ ಕಡೆಯಿಂದ ಆಚೆ ಕಡೆವರೆಗೂ ರೈಲು ಬಸ್ಸು ಓಡಾಡಂಗ್ ಮಾಡಿದ್ದು. ಎರಡು, ಹಳ್ಳಿ ಹಳ್ಳಿಲೂ ಇಸ್ಕೂಲು ಅಂತ ಕಡಿಸಿ ಅಕ್ಷರ ಕಲಿಸಿ ಮದ್ದ ಜನಗಳಿಗೆ ಬುದ್ಧಿ ಹೆಚ್ಚಿಸಿದ್ದು. ಮೂರು, ನಮ್ಮ ಜನಗಳಿಗೆ ಬುದ್ಧಿಗೆಡಿಸೋ ಸ್ವಾತಂತ್ರ್ಯ ಕೊಟ್ಟು ಅವರು ಊರು ಬಿಟ್ಟು ಹೋಗಿದ್ದು. ಮಂದಟ್ಟಾಯ್ತಾ? ಆಯ್ತು. ಹ್ಮ್, ಡೇ ಅಕ್ಕಿರಂಗ, ಆ ಪೇಪರ ತಿಳೀತು ದಣಿ.
ಇಂಥ ಪಡಗೋಸಿ ಸುದ್ದಿ ನಮ್ಮ ಶಾಂತಿಪುರದಲ್ಲಿ ಪ್ರಚಾರ ಆಗ್ಕೂಡ್ದು. ಹೆಡ್ಮೇಸ್ಟರ್ ಆಗಿ ಬಂದಿದೀಯಾ, ಐಕ್ಳಿಗೆ ಅಕ್ಷರ ಕಲ್ಸಕ್ ಹೋಗಿ ಗಡಬಡ್ ಮಾಡ್ಕೋಬೇಡ. ಗಂಟೆ ಹೊಡಿ ಸಂಬಳ ತಕ್ಕ, ಗಂಟೆ ಹೊಡಿ ಸಂಬಳ ತಕ್ಕ, ಗಂಟೆ ಹೊಡಿ ಸಂಬಳ ತಕ್ಕ. ಮೈಕ್ಲಿನ್ ಇಸ್ಕೊಳ್ ಕಳ್ಸ್ರೆ ಹೊಲದಲ್ಲಿ ಗೇಮೆ ಗೆಯೋರ್ ಯಾರು ಇವರು? ಈ ಊರಿಗೆ ಹೊಸಬರು ಅಂತ ಕಾಣ್ತದೆ. ನಮ್ಮೂರ ನಿಶಾನೆ ಅವರು ಗೊತ್ತಿಲ್ಲ ಅಲ್ಲ, ಐಕಳ್ನೆಲ್ಲ ಇಸ್ಕೋಲ್ ಕಳಿಸ್ಬಿಟ್ರೆ ಮನೆಯಲ್ಲಿ ಗೇಮಿಗೆ ಇವ್ರು ಯಾರು? ಹೆಡ್ ಮಾಸ್ಟರ್, ನಮ್ ಮಾತು ನಿಮ್ಗೆ ಹಿತವೂ ಆಗ್ಲಿಲ್ಲ, ಗಂಟೆ ಏನೋ ಹೊರಸಿದ್ರೆ ಆದ್ರೆ ಏನಾಯ್ತೀವ? ಬರೀ ಗಂಟೆ ಹೊರಸಿದ್ರೆ ಅಲ್ಲ, ಬೆಳಿಗ್ಗಿಂದ ಸಂಜೆವರೆಗೂ ಬಾಯಿ ಪಡ್ಕೊಂಡ್ರು ಅಕ್ಷರ ಕಲಿಯೋಕೆ ಅಂತ ಒಂದ್ ನರಪಿಲ್ಲೇನು ಬರಲ್ಲ ಇಲ್ಲಿ. ಹೊಸ ಹೆಡ್ ಮೇಸ್ಟ್ರ, ಹೆಂಗು ನಾಲ್ಕೈ ಆಯ್ತು, ಮಗನ್ ಮನೆ ಕಳಿಸ್ಬಿಡಿ, ಆಕಾಡ ಕುಂತ್ಕಳವ. ಬನ್ನಿ ಹಂಗಾರು ನಾ ಕ್ಲಾಸ್ ಮಾಡ್ಕೊಳವ, ತಮ್ಮ ಜೊತೆ ಸ್ವಲ್ಪ ಗಿಂಬಳನು ಆಯ್ತದೆ. ರೇ ಇದು ಸ್ಕೂಲ್, ಜೂಜ್ ಕಟ್ಟೆ ಅಲ್ಲ. ಇದು ಊರಿನ ಜೂಜ್ ಕಟ್ಟೆನೆ, ಅಕ್ಷರ ಕಲಿಸುವ ಶಾಲೆ ಅಲ್ಲ. ನಮ್ಮಪ್ಪನಿಗೂ ನಾವು ತಂಬಳಕ್ಕೆ ಬೇಸ್ಟ್ ಪಾಠಕ್ಕಲ್ಲ. ಗಂಟೆ ಹೊಡಿ ಸಂಬಳ ತಕ್ಕ, ಗಂಟೆ ಹೊಡಿ ಸಂಬಳ ತಕ್ಕ. ಸರ್ಕಾರದವರು ನನಗೆ ನಿಮಗೆ ಸಂಬಳ ಕೊಡೋದು, ಹುಡುಗರಿಗೆ ಪಾಠ ಹೇಳ್ಕೊಡ್ಲಿ ಅಂತ ಜೂಜಾಡಕ್ಕಲ್ಲ. ನೋಡಿ ನಾಳೆಯಿಂದ ನಾವೆಲ್ಲ ಮನೆ ಮನೆಗೆ ಹೋಗಿ ದೊಡ್ಡವ್ರನ್ನ ಒಪ್ಸಿ ಹುಡುಗರನ್ನ ಸ್ಕೂಲ್ ಕರ್ಕೊಂಡ್ಬರ್ಬೇಕು. ಬರಶು ನಮ್ಮ ಹೆಡ್ ಮಾಸ್ಟರ್ ಬೇಡ ಬೇಡ ಅಂತಂದ್ರು ಮತ್ತೆ ಇರುತ್ತೀನಿ. ಎಡವ್ಲಿ ಬಿದ್ದು ಹಲ್ ಮುರ್ಕೊಂಡ್ರೆ ತಾವಾಗಿ ಬುದ್ಧಿ ಕರೀತಾರೆ. ಶಾಂತಿಪುರದ ಹಾಗೆ ಇದ್ಯಾವುದೋ ಪಂಚವರ್ಣದ ಗಿಣಿ ಸಾನ್ ಬೋಗ್ರೆ ಹೊಸದಾಗ ಬಂದಿಲ್ವ ಹೆಡ್ ಮೇಸ್ಟ್ರು, ಅವನ ಅರ ಗಿಣಿ ಅರ ಗಿಣಿ. ನಾವೇನಾದ್ರೂ ಅರ್ಧ ರಾತ್ರಿ ಕರೆದ್ರೆ ಬರ್ತದೋ ಅಥವಾ ಕುಕ್ತದೋ ನಿಮ್ಗೇನ್ ಮನ ಮರ್ಯಾದಿಲ್ವಾ? ಗಂಡು ಮನ್ಸಿಗೆ ಆಸೆ ಹೆಚ್ಚಾದಾಗ ನಾ ಮರುವಾದ ಮೇಲೆ ಅಷ್ಟು ನಿಗಾ ಇರಕ್ಕಿಲ್ಲ ಕಣ್ಣಮ್ಮಣಿ. ಇಷ್ಟಕ್ಕೂ ಇದು ಶಾಂತಿಪುರ, ಇಲ್ಲಿ ಮಾನ ಮರುವಾದೆ ಎಲ್ಡು ನಮ್ ಚೇರ್ಮನ್ ಎಲ್ಡು ಚಡಾವಿದ್ದಂಗೆ. ಅವ್ರಿಗೆ ನಾನು ಬಲಗೈ, ಇವನು ಎಡಗೈ, ಈ ಸಾನ್ ಬೋಗ್ರು ಮಧ್ಯದ ಕೈ. ಮಾತಾಡಿಸಿದಾಗ ಎತ್ತಿ ಎದೆ ಗೊದ್ದು ಮೈ ಮುಟ್ಟಿದಾಗ ಒತ್ತಿ ಮುತ್ಕೊಂಡ ಹೆಣ್ಣುಗಳು ಅಂದ್ರೆ ನಮಗೆ ಬಲಮೋಜು ಮೋಜು ಮೋಜು. ನನಗೇನು ಹೋಗಿಲ್ಲ. ವರ್ಣ ನಿಮ್ ಜಮೀನ್ ವಿಷಯ ಏನ್ ಮಾಡ್ತೀನಿ ಅಂತ ಹೇಳಿದ್ರು ಚೇರ್ಮನ್ರು? ಏನಾದ್ರೂ ಒಂದ್ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದ್ರು ಗೌಡ್ರೆ. ಹೌದಾ, ಹೇಗ್ ಇತ್ಯರ್ಥ ಮಾಡಿದ್ರು ಒಳ್ಳೇದು ಕಣಪ್ಪ ಎಲ್ರಿಗೂ. ಯಜಮಾನ್ರೆ ಇವರೆಲ್ಲ ನಿಮ್ ಮಕ್ಕಳ? ಓ ನಮ್ಮ ಹಳ್ಳಿ ಐಕ್ಲೆ, ಯಾಕೆ ಏನಾಯ್ತು? ನೀವು ಬೀಡಿ ಸೇತ್ ಬಿಸಾಕಿದ್ರೆ ಅದನ್ನ ತಗೊಂಡ್ ಸೇರ್ತಾ ಇದಾರೆ. ಏಯ್ ಅಲ್ಕ ನಮ್ ಮಕ್ಕಳ ಹೋಗ್ಲಿಂದ ಅದಕ್ಕೆ ನೋಡು ಹೋಗ್ಲ. ಮಾನ ಎಲ್ಲ ಮರುವಾದಿ ಇಲ್ಲ, ಇದೆಲ್ಲ ಮಕ್ಕಳಿಗೆ ಬೈದ್ರು ಬರಲ್ಲ. ನಾಳೆಯಿಂದ ಮಕ್ಕಳನ್ನ ಸ್ಕೂಲ್ ಕಳ್ಸ್ಕೊಡಿ, ಅಕ್ಷರ ಜ್ಞಾನ ಬಂದ್ರೆ ಇಂಥ ನಡವಳಿಕೆಗಳೆಲ್ಲ ಸರಿ ಹೋಗುತ್ತೆ. ಅಟ್ಟಿ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಇಸ್ಕೂಲಿಗೆ ಕಳಿಸ್ಬೇಕಾ? ಇಸ್ಕೂಲಿಗೆ ಕಳಿಸ್ಬೇಕಂತ ಇಸ್ಕೂಲಿಗೆ ನಮ್ಮ ಹತ್ರ ಹೇಳ್ದಂಗೆ ಇನ್ಯಾರ ಹತ್ರ ಹೇಳ್ಬೇಡ. ನೀನು ಈ ಊರಿಗೆ ಹೊಸ ಮೇಸ್ಟ್ರು ಅಂತ ಕಾಣ್ತಾ ಐತೆ, ಇದು ಶಾಂತಿಪುರ. ನಾಳೆಯಿಂದ ಹುಡುಗರನ್ನ ಸ್ಕೂಲ್ ಕಳಿಸ್ಬಿಟ್ರೆ ನಮ್ಮ ಆರಂಭ ನೋಡ್ಕೊಳ್ಳೋರು ಯಾರು? ನೀವು ಬಂದರೆ ಆರಂಭ ಮಾಡಕ್ಕೆ ಹೆಮ್ಮೆ ನೋಡಿ ಹೋಗಿ ಮನೆ ಹೇಗ್ಲೆ. ಮತ್ತೆ ಮತ್ತೆ ಹೇಳುತ್ತಿದ್ದೀರಿ ಸರ್, ನೀವು ಮಾಡ್ತಿರೋ ಪ್ರಯತ್ನ ನೀರಿನಲ್ಲಿ ಬೆರಳದ್ದಿ ಚೀಪ್ ಹಾಗೆ. ಒಂದು ಉಪಾಯ ಇದೆ ಮೇಷ್ಟ್ರೆ. ಏನು? ಅದಾದ್ರೆ ಬೊಮ್ಮನಹಳ್ಳಿ ಕಿಂದಿರ ಜೋಗಿ ಹಿಂದೆ ಇಲಿಗಳ ಹಿಂದೆ ಬಂದ ಹಾಗೆ ನಿಮ್ ಹಿಂದೆ ನಮ್ಮೂರಿನ ಹುಡುಗರ ದಂಡೇ ಬರುತ್ತೆ. ಈ ಉಪಾಯ ಹೇಳದಲ್ಲ, ಹೇಗಿದೆ ನಮ್ಮ ಮಂಡೆ? ನಿಮ್ ಮಂಡ್ಯ ಬಗ್ಗೆ ಹೇಳ್ತಿರಲ್ರಿ, ಉಪಾಯ ಹೇಳಿ. ಹೌದಲ್ಲ ಹೇಳಿಲ್ಲ. ಹಾ ಅಲ್ಲಿ
ಕೊನೆ ಮನೆ ಮುಂದೆ ಉಯ್ಯಾಲೆ ಆಡ್ತಾ ಇದಾರಲ್ಲ. ಅವ್ರಿಗೂ ನಮ್ ಚೇರ್ಮನ್ಗೂ ಸ್ವಲ್ಪ ಅಫೆಕ್ಷನ್. ಅಫೆಕ್ಷನ್ ಏನು ಬಂತು ಅವ್ರಿಗೂ ನಮ್ ಚೇರ್ಮನ್ಗೂ ಕನೆಕ್ಷನ್. ನೋಡಿ ಅವ್ರ ಮಕ್ಕಳನ್ನ ನೀವು ಸ್ಕೂಲ್ ಬರೋ ಹಾಗೆ ಮಾಡಿ ಸಹಿ ಎನ್ನಿಸ್ಕೊಂಡ್ರೆ ನಾವೆಲ್ಲ ಸೇರಿ ನಿಮ್ಗೆ ಜೈ ಅಂತೀವಿ. ಹೆಡ್ ಮಾಸ್ಟರ್ ನೀವು ಆ ಹೆಡ್ ಹತ್ರ ಗೆದ್ರೆ ಮತ್ತೆಡುವ ಮಾತೇ ಇಲ್ಲ. ನಡೀರಿ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ನಾವಾ ನಾವಾಗ್ಲೇ ಆ ಕ್ಷೇತ್ರದಲ್ಲಿ ತೋತ್ಬಿಟ್ಟಿದೀವಿ. ಬರೀ ಸೋಲೋದೇನು ಬಂತು ದೇವಣಿನೇ ಕಳ್ಕೊಂಬಿಟ್ಟಿದೀವಿ. ನೀವು ಸ್ವಲ್ಪ ನುಕ್ಕ ನೋಡಿ. ನಮಸ್ಕಾರ. ನಮಸ್ಕಾರ. ನಾನು ಈ ಊರಿಗೆ ಹೊಸ್ತಾಗಿ ಬಂದಿರೋ ಹೆಡ್ ಮಾಸ್ಟರ್. ಗೊತ್ತು ಅಟ್ಟಿ ಮುಂದೆ ನಿಂತ್ಕೊಂಡು ಮಾತಾಡೋದು ಚೆಂದಾಗಿರಕ್ಕಿಲ್ಲ. ಒಳಗೆ ಬನ್ನಿ ಅಲ್ಲಿ ಮಾತಾಡುವ. ಹೆಬ್ಬಿಲಿ ಎಡವಿ ಎಡವಿ ಕೊನೆಗೂ ಕಾದೇನೆ ಬಾಂಡ್ಲಿ ಲವಕ್ಕಿಡಿದ್ರು ನೋಡಿ ಎದ್ದಿರಿ ಅಲ್ಲ ಅದು ದಡ್ಡಿರಿ ತಂದೆ. ಬಂದಿದ್ದೀರಾ ತಗೊಳ್ಳಿ ಮಜ್ಜಿಗೆ ಕುಡಿದು ದಣ ಮಾಡಿಸ್ಕೊಳ್ಳಿ. ಈಗ ಹೇಳಿ ಏನ್ ಬಂದಿದ್ದು? ನೋಡಿಮ್ಮ ನಿಮ್ ಮಕ್ಕಳನ್ನ ನೀವು ಶಾಲೆಗೆ ಕಳ್ಸಿಕೊಟ್ರೆ ಚೇರ್ಮನ್ರು ಊರಿನ ಮಕ್ಕಳನ್ನೆಲ್ಲ ಕಳ್ಸಿಕೊಡ್ತಾರೆ ಅಂತ ಎಲ್ರು ಹೇಳ್ತಾ ಇದ್ದಾರೆ. ನೀವು ದೊಡ್ಡ ಮನ್ಸ್ ಮಾಡಿ ಮಕ್ಕಳನ್ನ ಕಳ್ಸಿಕೊಟ್ರೆ ಶಾಂತಿಪುರದ ಮಕ್ಕಳು ವಿದ್ಯಾವಂತರಾಗ್ತಾರೆ. ನನ್ ಮಕ್ಕಳ ಏನೋ ನಿಮ್ಮಿಂದಾದ್ರೂ ನನ್ನ ಹೊಟ್ಟೆಯಲ್ಲಿ ನಾಲ್ಕು ಮಕ್ಕಳಾದ್ರಿ ದಿನಾ ನಿಮ್ಮ ಸ್ಕೂಲ್ಗೆ ನಾನೇ ಕರ್ಕೊಂಬರ್ತೀನಿ. ಏನ್ ಯೋಚನೆ ಮಾಡ್ತಿದ್ದೀರಿ ಬನ್ನಿ. ಎಷ್ಟೊತ್ತಾದ್ರೂ ನಿಮ್ಮ ಅಪ್ಪ ಬರ್ಲೇ ಇಲ್ವಲ್ಲೋ? ಹೇಗಾದ್ರೂ ಮಾಡಿ ಇವ್ರನ್ನ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರಲ್ಲಮ್ಮ. ಈ ಹಳ್ಳಿಯವ್ರನ್ನೆಲ್ಲ ಒಪ್ಪಿಸ್ಬೇಕಲ್ಲ ಅದಕ್ಕೆ ತಡವಾಗಿರ್ಬೋದು. ಏನೋಪ್ಪ ಈ ಊರಿಗೆ ಬಂದ್ಮೇಲೆ ನನ್ನ ಮನ್ಸಿಗೆ ನೆಮ್ಮದಿನೇ ಇಲ್ದಾಗಿ. ಮರ್ವಾದೆ ಕೊಟ್ಟು ಒಳಗ್ ಕರೆದು ಕುಂಡ್ರಿಸಿದ್ರೆ ಕಾಮನಾಟ ಹೇಳ್ಕೊಡ್ತೀನಿ ಅಂತ ನನ್ ಕೈ ಮುಟ್ಬಿಟ್ಟ. ಮುಟ್ಟೇ ಬಿಟ್ರಾ ನೋಡಿದ್ರ ಸ್ವಾಮಿ ಸ್ಕೂಲ್ಗೆ ಮಕ್ಕಳು ಕರ್ಕೊಂಬರ್ತೀನಿ ಅಂತ ಈ ಮನೆ ಗುಗ್ಗಿ ಹೊಸ್ದಾಗಿ ತೊಟ್ಲು ಕಟ್ಟಕ್ಕೆ ಏರ್ಪಾಟ್ ಮಾಡ್ಬಿಟ್ರು ನಮ್ಮ ಹೆಡ್ ಮಾಸ್ಟರ್. ಪಾಪ ಆ ಮಗುನಾದ್ರೂ ಸ್ಕೂಲಿಗೆ ಬರ್ಲಿ ಅಂತ ಇರ್ಬೇಕು. ಸುಳ್ಳು ಸುಳ್ಳು ಇವ್ಳೇತಾರ ಸುಳ್ಳು ಯಾವ್ದು ಸುಳ್ಳು? ನೀನು ಇವಳ ಜೊತೆ ಮಲಗಿದ್ದನ್ನ ಇವರೆಲ್ಲ ಕಣ್ಣಾರ ನೋಡಿದ್ ಸುಳ್ಳ ಇಲ್ಲ ನೀನ್ ಈ ಸ್ಥಿತಿಲಿ ಇರೋದನ್ನ ಈ ಕಣ್ಣುಗಳು ನೋಡ್ತಾ ಇರೋದು ಸುಳ್ಳ ಯಾವ್ದಲ್ಲ ಸುಳ್ಳು? ಮೇಷ್ಟ್ರೇ ನೀನು ಬೋಗಡ್ಬಡ್ ಮಾಡ್ಕೊಂಬಿಟ್ಟೆ. ಈ ಶಾಂತಿಪುರಕ್ಕೆ ಇದ್ಯಾ ಹೇಳ್ಕೊಡ್ತೀನಿ ಅಂತ ಬಂದ ಬಡ್ಡಿ ಮಗ ನೀನು. ನಮ್ ಹೆಣ್ಣಿನ ಮಾನಾನೇ ನೈವೇದ್ಯ ಮಾಡ್ಕೊಂಬಿಟ್ಟಲ್ಲ ಎಷ್ಟಾ ಕೊಬ್ಬು ನಿನಗೆ. ಏಯ್ ಇದು ಮೋದ್ದಪ್ಪನ ರಾಜ್ಯ ಇಲ್ಲಿ ಹೆಣ್ಣಿನ ಮಾನದ ಬೆಲೆ ಎಷ್ಟು ಅಂತ ನಿನಗೆ ಗೊತ್ತಿಲ್ಲ.
ಪಾಪ ವಾಸಮ ನೋಡು ನೀನು. ಇನ್ನೊಬ್ಬರ ಕಣ್ಣು ತಿವಿದ ನೋವು ತನ್ನ ಕಣ್ಣು ಕಿತ್ತಾಗಲೇ ಅನುಭವಕ್ಕೆ ಬರೋದು. ಅಕ್ಕಿ ರಂಗ ಇವನ ಕಣ್ಣ ನಿಮಗೇನಾಯ್ತು ನಿಮಗೇನಾಯ್ತು ಯಾಕೀಗಾಯ್ತು ಅಂದ್ರೆ ಯಾಕೀಗಾಯ್ತು. ಇದು ಶಾಂತಿಪುರ, ಇಲ್ಲಿ ಯಾಕೆ ಏನು ಅಂತ ಯಾರು ಕೇಳಬಾರದು. ಈ ಜಡೆ ಮುನಿ ತೋಪನಾಗೆ ಏನು ಗಡಬಡ ನಡೀತು ಅಂತ ಇಲ್ಲಿರೋರ್ನ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗ್ಬಿಡ್ದು. ಲೈ ಈ ಅಣ್ಣ ಎಲ್ರು ಹಂಚ್ಕೊಳ್ರ ಏನೋ ನೋಡ್ತಾ ಇದ್ದೀರಾ? ಹ್ಮ್ ಶಾಂತಿಪುರಕ್ಕೆ ಹೆಡ್ಮಾಸ್ಟರ್ ಆಗಿ ವರ್ಗ ಮಾಡ್ತೀವಿ ಅಂದ್ರೆ ರಾಜೀನಾಮೆ ತಗೊಂಡ್ಬಿಡಿ ಅಂತಿದ್ದಾರೆ. ಅಲ್ಲಿಗೆ ಹೋಗಕ್ ಮಾತ್ರ ಯಾರು ಮುಂದೆ ಬರ್ತಿಲ್ಲ ಸರ್. ಇಂಥ ಪರಿಸ್ಥಿತಿಲಿ ಅದು ಸಹಜ ತಾನೇ. ಅಲ್ಲಿ ಹೆಡ್ಮಾಸ್ಟರ್ ಆಗಿ ಹೋದವರಲ್ಲಿ ಒಬ್ರು ನೇಣ ಹಾಕೊಂಡು ಸತ್ರು, ಇನ್ನೊಬ್ರು ಹೆಣ ಹೊಳೆಯಲು ಸಿಕ್ತು. ನಮ್ಮ ಇಲಾಖೆಯಲ್ಲೇ ನಿಷ್ಠಾವಂತ ಉಪಾಧ್ಯಾಯ ಅಂತ ಹೆಸರು ಗಳಿಸಿದ ಶಂಕರಪ್ಪ ಹುಚ್ಚಿಡಿದು ಕಾಣಿಯಾಗಿದ್ದಾರೆ ಅಂತ ವರ್ತಮಾನ ಬಂದಿದೆ. ಅವನ ಹೆಂಡತಿ ಮಗ ನಾಪತ್ತೆಯಾಗಿದ್ದಾರೆ ಸರ್. ಇಷ್ಟಾದ್ರೂ ಅಲ್ಲಿಗೆ ಯಾವ ಪೊಲೀಸ್ ಆಫೀಸರು ಹೋಗೇ ಇಲ್ವೇ? ಏನು ಎನ್ಕ್ವೈರಿ ನಡೆದೇ ಇಲ್ವೇ? ಎನ್ಕ್ವೈರಿ ನಡೀತಾನೆ ಇದೆ, ಸುಳಿವು ಸಿಕ್ಕಿಲ್ಲ, ಕಾರಣನೂ ಗೊತ್ತಿಲ್ಲ. ನನ್ಗನ್ಸುತ್ತೆ ಯಾವುದೋ ಕಾರಣದ ಕೈನ ಗೂಂಡಾಗಿರಿನೇ ಇಷ್ಟಕ್ಕೆಲ್ಲ ಕಾರಣ ಅಂತ. ಕಾರಣ ಏನೇ ಇರಲಿ, ಶಾಂತಿಪುರದ ಮಕ್ಕಳು ವಿದ್ಯೆ ಕಲಿಯೋದ್ರಲ್ಲಿ ಹಿಂದುಳಿದಿದ್ದಾರೆ. ಆ ಮಕ್ಕಳು ವಿದ್ಯೆ ಕಲಿಯೋದಕ್ಕೆ ಆಕರ್ಷಣೆ ಮಾಡಿ ಆ ಕಾರಣದ ಕೈನ ಗೂಂಡಾಗಿರಿಗೆ ಸಡ್ಡು ಹೊಡೆದು ನಿಲ್ಲುವಂತ ಒಬ್ಬ ಗೂಂಡಾಗುರು ಮುಂದೆ ಬರೋದಾದ್ರೆ
ಕಾಂಚೀಪುರದಲ್ಲಿ ಹೆಡ್ಮಾಸ್ಟರ್ ಪೋಸ್ಟ್ ಖಾಲಿ ಇದೆ ಅಂತ ಗೊತ್ತಾಯ್ತು ಸರ್. ಇದು ನನ್ನ ಅಪ್ಲಿಕೇಶನ್ ಫಾರಂ. ನನ್ನ ಹೆಸರು, ನಿಮ್ಮ ಕೆಲಸಕ್ಕೆ ಬೇಕಾಗಿದ್ದ ವಿದ್ಯೆ ಯೋಗ್ಯತೆ, ಶಾಂತಿಪುರದಲ್ಲಿ ಮೇಷ್ಟ್ರಾಗಿ ಉಳಿಯೋಕೆ ಇರಬೇಕಾಗಿರೋ ಪ್ರವೀಣತೆ, ಅಷ್ಟು ವಿವರಗಳು ಅದರಲ್ಲಿದೆ. ಹೆಸರು ನಂಜುಂಡಸ್ವಾಮಿ, ಎಂಇ ಗ್ರಾಜ್ಯುಯೇಟ್, ಸ್ಟೇಟ್ ಅಥ್ಲೆಟ್, ನಂಬರ್ ಒನ್ ಬಾಕ್ಸರ್, ಗೋಲ್ಡ್ ಮೆಡಲಿಸ್ಟ್ ಇನ್ ವೇಟ್ ಲಿಫ್ಟಿಂಗ್, ಚಾಂಪಿಯನ್ ಇನ್ ಸ್ವಿಮ್ಮಿಂಗ್, ಖೋಖೋ, ಕಬಡ್ಡಿ, ಟೆನ್ನಿಸ್, ಶಾರ್ಟ್ ಪುಟ್. ಮಿಸ್ಟರ್ ನಂಜುಂಡಸ್ವಾಮಿ, ನಿಮ್ಗೆ ಶಾಂತಿಪುರದ ವಿಷಯ ಸಾಕಷ್ಟು ಗೊತ್ತಾಗಿದೆ ಸರ್. ತಮಗೆ ನನ್ನ ಅರ್ಹತೆ ಯೋಗ್ಯತೆ ಬಗ್ಗೆ ನಂಬಿಕೆ ಇದ್ರೆ ನನಗೆ ಆರ್ಡರ್ ಕೊಡಿ. ನಿಮ್ಮೆಲ್ಲರ ಅಭಿಪ್ರಾಯ ಏನು ಸರ್? ಮಿಸ್ಟರ್ ನಂಜುಂಡಸ್ವಾಮಿ, ನಮ್ಮೆಲ್ಲರಿಗೂ ನಿಮ್ಮ ಮೇಲೆ ನಂಬಿಕೆ ಮಾತ್ರ ಅಲ್ಲ, ಭರವಸೆನೂ ಮೂಡಿದೆ. ಐ ವಿಶ್ ಯು ಗುಡ್ ಲಕ್. ಥ್ಯಾಂಕ್ ಯು ಸರ್. ಈ ಕಂಟ್ರಲ್ಲಿ ಸಿಗೋ ಮಜಾ ಇನ್ಯಾವಿನ ಪೆಂಟ್ರಲ್ಲೂ ಸಿಗಲ್ಲ. ತಗೋದ್ರು ಲಾರಿ ತುಂಬಾ ಹಣ್ಣು ಇಟ್ಟಕೋ. ಹೌದ್ ಕಣೋ, ಇವತ್ ನಮ್ಗೆಲ್ಲ ಬಹು ಮಜಾ. ಈ ಕುಂಬಳಕಾಯಿ ಉಸಾರ ಗಾರು ಆಗ್ಲಕ್ಕು ಕಲ್ಲು ಕುಡಿದ್ಬಿಟ್ಟು ರೋಡಲ್ಲೇ ಬಲಗ್ಬಿಟ್ಟೈತಲ್ಲ. ಈ ಕಲ್ ಬಾರಿ ಕುಡಿದ್ಬಿಟ್ಟೈತಪ್ಪ. ಅಯ್ಯೋ, ಏನಾಯ್ತು ಏನಾಯ್ತು, ಬಾಲ್ ಬೇರೆ ಬರ್ತದೆ, ಏನಾಯ್ತು ಅಯ್ಯೋ ಏನಾಯ್ತು. ಗುರು ಗುರು ಸ್ಟಾಪ್ ಸ್ಟಾಪ್, ಲಾರಿ ನಿಂತ್ಬಿಡ್ತು ಬಂದಿರೇವಾ. ಬಾಟ್ಲಿ ಇಲ್ತದ ಕಬಣ ತಂದ್ ಕೊಡ. ಕಬಣ ನನಗೆ ಅವಳ ಕೈ ಕೊಡ. ನಿಮ್ಮಿಂದ ಬಹು ಪರ ಆಯ್ತು. ನಿಮ್ ಕಬ್ಣನ ನೀವೇ ಇಟ್ಕೊಳ್ಳಿ, ನೀವು ಹೋಗ್ಬೋದು. ಹೋಗ್ತೀವಪ್ಪ, ಇನ್ ಸ್ವಲ್ಪ ಈ ಬಿಸಿಲಲ್ಲಿ ನಿಂತಿದ್ರೆ ನಮಗ್ ಮೂರ್ಛೆ ರೋಗ ಬಂದ್ಬಿಡ್ತದೆ. ನಡೆಗೂ ಹೋಗವ. ಅದೇ ಹೋಗವ. ಕಾಣಿಸ್ತಾ ಇಲ್ಲ.
ನಡೀತದೆ. ಆ ತಾಯ್ತ ನನ್ ಮೈಮಾಗಿದ್ರೆ ನಂಗ್ ಭೀಮ್ನಂತ ಗಂಡ ಸಿಕ್ತಾನೆ ಅಂತ ಆ ಜೋಯಿಸ್ ಹೇಳಿ ಕೊಟ್ಟಿದ್ದು. ಎಲ್ಲಕ್ಕೋ ಹೆಂಗನ ಮಾಡಿ ತಾಯ್ತ ಹುಡ್ಕೊಂಡು ಕಟ್ಕೊಳ್ಳೇಬೇಕು. ನೀವೆಲ್ಲ ಇಲ್ಲೇ ಇರಿ. ಎಲ್ಲಕ್ಕೋ ಆ ತಾಯ್ತ ಹೆಂಗರ ಮಾಡ್ಕೊತೀನಿ. ಸರಿಯಪ್ಪೋ ಆ ಹೆಂಗ್ ತರ್ಸೋ ರುಚಿಯಾಗೈತಾ? ಇಲ್ಲಕ್ಕ ಹಣ್ಣಿನ ಋಣ ಹೆಣ್ಣಿನ ಋಣ ಮರ್ಕೋಬಾರ್ದು. ನೋಡ್ತು ಏ ಬೊಕ್ಕ, ನಮ್ಮ ಅಕ್ಕ ಆ ತಾಯಿ ಕೈಯಲ್ಲಿದ್ರೆ ತಂದೆ ಕೇಳ್ತಾಳೆ. ಓ ತರಕಿಲ್ಲ ಕಟ್ಟಿಯ ಬಾಜಿಯಾ? ಯೋ ನಿಂಗ್ ಮೆತ್ಕೋದ್ರೆ ಹಂಗೆ ಮತ್ತೆ ಬಿರ್ನ ಹೋಗು. ಅಲ್ಲಿ ಲಾರಿ ಹೋಯ್ತದಲ್ಲ ಅದ್ರ ತಾವು ಕೊಡ್ತು. ಒಂದೇನ್ ಹಣ್ಣು ಕೊಟ್ಬಿಟ್ಟು ಒಳ್ಳೆ ತಲೆ ತಿಂತಾದ್ರೆ ಸುಮ್ನೆ ಕೂತ್ಕೋ. ನಿನ್ನ ಹೆಸರೇನು? ಚಮಕಿ. ಯಾವರು? ಶಾಂತಿಪುರ. ಶಾಂತಿಪುರ. ನಿನ್ಗೆ ತಲೆಗೆಲ್ಲ ಕೆಟ್ಟಾಗಿದ್ಯಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಸತ್ತು ಹೆಣ ಆಗ್ತಿದ್ದೆ. ಯಾವ್ದ ಪುಣ್ಯ ಬದುಕಿದ್ಯಾ? ತಾಯ್ತ ಸಿಕ್ತು. ಯಾವ್ದೋ ಪುಣ್ಯ ಅಲ್ಲ ಕಣ್ಸೆ, ಇದೇ ಪುಣ್ಯ. ಇದ್ ಮೈಮ್ಯಾಗಿದ್ರೆ ನಂಗ್ ಭೀಮ್ನಂತ ಗಂಡ ಸಿಗ್ತಾನೆ ಅಂತ ಜೋಯಿಸ್ ಹೇಳಿದ್ರು. ಇಲ್ದಿದ್ರೆ ಬದುಕಿದ್ದು ಹೆಣ್ಮಾಗ್ತಿದ್ದೆ. ನಿನ್ನಿಂದ ತಾನೇ ಸಿಕ್ತು, ನೀನೇ ಒಂದ್ ಗಂಟ. ಓಹೋ, ನಿನಗ್ ಭೀಮ್ನಂತ ಗಂಡ ಬೇಕಾ? ಭೀಮ್ನಂತ ಗಂಡ ಯಾವ ಹೆಣ್ಣಿಗ್ ಬೇಡ? ಸರಿ ಕಟ್ಟು. ಇದೇನ್ ಗಿಣಿ ಕೂಗ್ತು? ಅದು ಇದ್ರೊಳಗಿದೆ. ಇನ್ನೊಂದಪ್ಪ ಕೂಗ್ಸು. ಆ ಗಿಣಿ ಅದಕ್ಕಿಷ್ಟ ಆದಾಗ ಮಾತ್ರ ಕೂಗುತ್ತೆ. ಬರೀ ಸುಳ್ಳು. ಅದ್ ಸರಿ, ನೀನ್ ಎಲ್ಲಿಗೆ ಹೋಗ್ತಿದ್ಯಾ? ಶಾಂತಿಪುರಕ್ಕೆ. ನಮ್ಮೂರ್ಗೆ? ಯಾರಟ್ಟಿಗೆ? ಯಾರಟ್ಟಿಗೂ ಅಲ್ಲ, ನಿಮ್ಮೂರ್ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಹೋಗ್ತಾ ಇದ್ದೀನಿ. ಬರ್ತೀನಿ. ಶಾಂತಿಪುರದ ಪ್ರೈಮರಿ ಸ್ಕೂಲ್ ತಾನೆ? ಈಗಿಲ್ಲ ಅಂದವ್ರು ಯಾರು? ಸ್ಕೂಲ್ ಅಲ್ಲಿ ಸ್ನಾನ ಅಡಿಗೆ ದನದ ಕೊಟ್ಟಿಗೆ. ನೀನು ಈ ಊರಿಗೆ ಹೊಸಬಾಗಿರ್ಬೋದು. ನಾನು ಮೇಷ್ಟ್ರು ಶಿವಲಿಂಗೇನವರ ಹೆಂಡತಿ. ನಾನು ಅಯ್ಯಂಗಾರ್ ಹೆಂಡತಿ. ನಿಮ್ಮಿಬ್ರು ಯಜಮಾನ್ರನ್ನ ಎಲ್ಲಿ ನೋಡ್ಬೋದು? ಆಚೆ ಕೋಣೆಯಲ್ಲಿ ನಡೆಸ್ತಾವ್ರೆ ಪಾಠವ. ಹೋಗಿ ನೋಡೋಗು. Thank you.
ಇರ್ತಿ, ಅದ್ರ ಮೇಲೆ ಎಲೆ ಹಾಕಕ್ ಶುರು ಮಾಡಿದ್ಯೋ ಆವತ್ತೆ ಶನಿ ಹಿಡಿತು. ಪೂಜೆ ಮಾಡಿ ಬೋರ್ಡ್ ಗೆಲ್ಸೋಣ ಅಂತ ಹೇಳಿದೆ, ಕೇಳಿದೆ ನನ್ನ ಮಾತನ್ನ. ಈಗ ನೋಡು ನಿನ್ ಜೊತೆ ನಾನು ಬೋರ್ಡ್ ಅವ್ನು. ಯಾಕಪ್ಪ ನೀನೇ ಪೊಲೀಸ ಲಾಯರ್ ಏನ್ ಬೇಕಾಗಿತ್ತು? ಹುಲಿ ಕಾಡ್ಗೆ ನುಗ್ಗಿ ಕೊಟ್ರೆ ಆಗ್ತಿದೆಯಲ್ಲ, ನೀನ್ ಯಾರಲ್ಲ? ಇಲ್ಲಿರೋ ಹುಲಿಗಳನ್ನೆಲ್ಲ ಬೋನಕ್ ತಳ್ಳಿ ಪಾಠ ಕಲ್ಸಕ್ ಬಂದಿರೋ ಹೊಸ ಹೆಡ್ ಮೇಸ್ಟ್ರು. ಹೊಸ ಹೆಡ್ ಮೇಸ್ಟ್ರ? ನಾವೇ ಹಳೆ ಮೇಸ್ಟ್ರು. ನಾನು ಹೆಂಗಾರಿ? ನಾನೇ ಶಿವಲಿಂಗಯ್ಯ. ಚೇರ್ಮನ್ ನೋಡ್ಕೊಂಡ್ ಬಂದ್ರೆ ಏನ್ ಕಾಣುತ್ತೆ? ಚೇರ್ಮನ್ ನೋಡೋದಕ್ಕಿಂತ ಮುಂಚೆ ನಿಮ್ಮಿಬ್ರನ್ನ ವಿಚಾರಿಸಕ್ ಬಂದಿದ್ದೀನಿ. ವಾಸ ಸರ್ಕಾರಿ ಸ್ಕೂಲ್, ಎಣಿಸ್ಕೊಳ್ಳೋದು ಸರ್ಕಾರಿ ಸಂಬಳ, ಮಾಡಕ್ ಬಂದಿರೋದು ಪಾಠ ನಡೆಸ್ತಿರೋದು ನೋಡಿದ್ರೆ ಇಸ್ಪೀಟ್ ಆತ. ಅದು ನಮ್ಮ ಇದು ಇಲ್ಲಿಯ ಪಾಠ. ಶಾಂತಿಪುರದಲ್ಲಿ ನೀನು ಮೇಸ್ಟರ್ ಆಗಿ ನಾಲ್ಕ್ ದಿನ ಬದುಕಬೇಕು ಅಂದ್ರೆ, ಒಂದು ನೀನು ಸಂಡನಾಗಬೇಕು, ಇಲ್ಲ ತಲೆ ದಂಡ ಕೊಡಬೇಕು. ಇವರೇನ್ ಹೆಡ್ ಮಾಸ್ಟರ್ ಫೈಟ್ ಮಾಸ್ಟರ್? ಯಾವನು ಪುಟ್ಪುಟಿ ಮೋಟ್ರನಾಗ ಬಂದು ಜನ ಬೆಳೆದಂಗ್ ಬಡಿತಾವನು? ಇದೇನ್ ಹೇಕರ್ಮ? ಅವ್ನ ಯಾರ್ ಅವನ? ನಮ್ ಮಡಕೆ ಕುಡಿಕೆ ಎಲ್ಲ ಹೊರದಾಕಿದ್ದಾನೆ, ಅವ್ರಿಗೆ ಸ್ವಲ್ಪ ಜ್ಞಾನ ಬೇಡ್ವೆ. ಮೆಲ್ಲ ಮಾತಾಡಿ ಹೆಡ್ ಮಾಸ್ಟ್ರೆ. ಹೆಡ್ ಮಾಸ್ಟರ್ ಹೆಡ್ ಮಾಸ್ಟರ್ ಅದೇನಂತೆ? ಇದೇ ನಮ್ಗೆ ವಸ್ತೆ ತಾಯಿ, ನಮ್ಮ ಸರ್ವಿಸ್ ನಲ್ಲಿ ಈ ಅವಸ್ಥೆ ಹೊಸ್ದೆ. ನಮ್ಮನ್ ಬಿಟ್ಬಿಡು ಗುರು. ಯಾರು ಈ ಪೋಕ್ರಿಗಳು? ಇವರಿಬ್ರು ಪೋಕ್ರಿಗಳಲ್ಲ ಸರ್. ಈ ಊರ ಚೇರ್ಮನ್ ಎಡಗೈ ಬಲಗೈ. ಒಳಗಡೆ ಇರೋ ಮೂಟೆಗಳು ಯಾರ್ದು? ಅದೆಲ್ಲ ಚೇರ್ಮನ್ ಇದೆ ಸರ್. ಈ ಗಂಟೆ 10, 12 ಗಂಟೆ ಒಳಗೆ ಈ ಸ್ಕೂಲ್ ನ ಖಾಲಿ ಮಾಡಬೇಕು ಅಂತ ನಿಮ್ ಚೇರ್ಮನ್ ಹೋಗಿ ಹೇಳು. ಎಡು ಬ್ಯಾಡಿ ಸರ್, ಕಾಳಿಂಗ್ ಸರ್ಪದ ಹುತ್ತಕ್ಕೆ ಕೈ ಹಾಕ್ತಿದ್ದೀರಿ. ಅದು ಕಚ್ಚುತ್ತೆ. ಕಚ್ಚೋ ಕಾಳಿಂಗ್ ನಾಗರದ ಹಲ್ ಕಿತ್ತಾಕಿ ಹೇಗೆ ಆಟ ಆಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹುತ್ತದೊಳಗೆ ಕೈ ಹಾಕ್ತಾ ಇದ್ದೀನಿ. 12 ಗಂಟೆ ಒಳಗೆ ಖಾಲಿ ಮಾಡ್ಬೇಕಂತ. ಸಾನ್ಭೋಗ್ರೆ ಗಣಿ, ಈಗ ಟೈಮ್ ಎಷ್ಟು? 11:30 ಆಗೈತಿ. ಅಂದ್ರೆ ಇನ್ನು 3/4 ಗಂಟೆ. ಬಾಲಾರೆ ಗಂಡು ಒಪ್ಪದೆ ಗೊತ್ತಿಲ್ದಂಗೆ ಸಖತ್ ಗಡ್ಬಡ್ ಮಾಡ್ಬಿಟ್ಟ. ಇಷ್ಟು ವರ್ಷದ ಮೇಲಾದ್ರೂ ನನ್ನ ಎಲ್ಲೆಲೆ ನಿಂತ್ಕೊಂಡು ನನ್ನ ಮೇಲೆ ಸವಾಲ್ ಹಾಕುವಂತ ಕತ್ತಿ ಸರ್ಕಾರದ ಕಡೆಯಿಂದ ಇವತ್ತು ಇಲ್ಲಿಗೆ ಬಂತು. ಮಕ್ಕಳ್ರ, ಅವನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ನನಗೆ ವರದಿ ವಾಪಸಕ್ ಬಂದ್ರೇನ್ರೋ? ಅಲ್ಲೇ ಅವನ ಬಾಯಿ ಮುಚ್ಚಿ ನನ್ನ ಕಾಲ್ ಕಡೆ ತಂದಾಕಾಗ್ಲಿಲ್ವಾ? ನುಗ್ಗಿ ನಾ ಕಿಕ್ಕವ ಅಂತ ನೋಡ್ದೆ, ಅಷ್ಟರಲ್ಲಿ ಹಳೆ ಮೈಸೂರು ಹಿಡ್ಕೊಂಡ್ಬಿಟ್ರು. ಆ ಗಂಡ್ರ ಮೇಸ ಬುಂಡೆ ಕೇತ ಏನ್ ಮಾಡ್ತಿದ್ರು? ಅವನ್ ಕೈಯಾಗಿ ಇವರೇ ಚೆನ್ನಾಗಿ ತಿಂದ್ರು. ಅವನು ಪಾಠ ಹೇಳ್ಕೊಡೋ ಮೇಸ್ಟರ್ ಹಾಗೆ ಬಂದಿಲ್ಲ, ಏನೋ ಛಲ ಹಿಡಿದು ಬಂದ ಜಟ್ಟಿ ಆಗಿದ್ದಾನೆ. ಛಲ ಹಿಡಿದು ಬಂದಿರೋ ಜಟ್ಟಿನ ಒಂಟಿಯಾಗಿ ಬಂದವನು ಇಲ್ಲ ಜತಿಯಾಗಿ ಎಂಟಿ ಗಿಂಟಿ? ಅವಳು ಗೆಂಟಿಯಾಗಿ ಏನು ಬಂದಿಲ್ಲ, ಸಾಲಂಗ್ದಂಗೆ ಒಂಟಿ.
ಹಂಗಾದ್ರೆ ಗಡ್ಬಡ್ತಾರೆ. ಒಳ್ಳೆ ಭರ್ಜರಿ ಬ್ಯಾಟಯ, ಒಂದು ಎಟ್ಟು ಡಮ್ ಅನ್ಸ್ಬಿಟ್ರೆ ಮೋಜಿರಕ್ಕಿಲ್ಲ. ಒಸಿ ಸಡ್ಲ ಹಾಕ್ಬಿಟ್ಟು ಸತಾಯಿಸಿ ಸತಾಯಿಸಿ ನೋಡವ. ಮಲ್ಲನಿಗೆ ಹೇಳಿ ಕಣಜನ ಖಾಲಿ ಮಾಡಿಸು. ಅದೆಂಗ ಅವನ ಸ್ಕೂಲ್ ನಡೆಸ್ತಾನೆ, ಅದ್ ಯಾವ ವೈಕ್ಳು ಅಕ್ಷರ ಕಲಿಯಾಕ್ ಬರ್ತಾವೆ ನಾನು ನೋಡೇ ಬಿಡ್ತೀನಿ. ಚೇರ್ಮನ್ರೇ, ಇಷ್ಟು ದಿವಸ ಹೇಗೋ ಸ್ಕೂಲು ಸಂಸಾರ ಒಂದೇ ಅಂತ ತಿಳ್ಕೊಂಡಿದ್ವಿ, ಈಗ ಇದ್ದಕ್ಕಿದ್ದಾಗೆ ಖಾಲಿ ಮಾಡುವಂದ್ರೆ ಹೇಗೆ? ಅದು ಅಲ್ದೆ ನನ್ನ ಹೆಂಡತಿ ತುಂಬಿದ ಗರ್ಭಿಣಿ ಬೇರೆ. ಆ ವಿಷಯ ನನಗ್ ಗೊತ್ತಲ್ಲ. ಅದಕ್ಕೇನಾರ ಏರ್ಪಾಟ್ ಮಾಡಾನಂತೆ. ಗಂಟೇನು ಬಾರ್ಸಿದ್ರು ಒಳಗೆ ಏನ್ ಮಾಡ್ತಾರಂತೆ? ನಡಿ ನೋಡೋಣ. ನಡಿ ಮಕ್ಕಳೇ. ಮಕ್ಕಳು ಹೆಡ್ ಮಾಸ್ಟರ್ ಎಲ್ಲಿವೆ ಮಕ್ಕಳು? ಅದು ನಿಮ್ ಕಣ್ಣು ಕಾಣಿಸ್ತಾ ಇರ್ಬೋದು, ನನ್ನ ಕಣ್ಣು ಕಾಣಿಸ್ತಾ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಅನ್ನ ನೀರು ಎಷ್ಟು ಮುಖ್ಯನೋ ಅಕ್ಷರ ಜ್ಞಾನನೂ ಅಷ್ಟೇ ಮುಖ್ಯ. ಅನ್ನ ನೀರು ಪ್ರಾಣ ಉಳಿಸುತ್ತೆ, ಅಕ್ಷರ ಜ್ಞಾನ ಬುದ್ಧಿ ಹೆಚ್ಚುತ್ತೆ. ಹೇಗೆ ಅಂತೀರಾ? ಅದಕ್ಕೊಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ. ಸ್ವಲ್ಪ ಜನ ಅಪ್ಪಾಗಲ್ತಾವ ಕೇಳ್ರಿ. ಒಂದಾನೊಂದು ಕಾಲದಲ್ಲಿ ಒಂದು ದೊಡ್ಡ ಕಾಡು, ಆ ಕಾಡು ಥರ ಥರ ಪ್ರಾಣಿಗಳ ಬೀಡು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿ ಬಂದ ಯಾರು ಅನ್ನೋ ಚರ್ಚೆ ಆಯಿತು. ಒಂದು ಸಲ ಪ್ರಾಣಿಗಳ ಸಭೆ ಸೇರಿತು, ಬುದ್ಧಿ ಬಂದ ಯಾರು ಅನ್ನೋ ಚರ್ಚೆ ಆಯಿತು. ನಾನೇ 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 ಅಂತ ಬಂತು ಹುಲಿ ಮುಂದೆ, ನೀವುಗಳೆಲ್ಲ ಲೆಕ್ಕ ಇಲ್ಲ ಎಂದು ನನ್ನ ಮುಂದೆ. ಕಂಬ ಬೇಡ ಹುಲಿರಾಯ ಅಂತ ಕೇಳ್ತು ನರಿರಾಯ, ಮನುಷ್ಯನೆಂಬ ಪ್ರಾಣಿ ಉಂಟು ಅದಕ್ಕೆ ತುಂಬಾ ಬುದ್ಧಿ ಉಂಟು. ಮನುಷ್ಯ ಅನ್ನೋ ಪ್ರಾಣಿನೇ ನನಗಿಂತ ಬುದ್ಧಿವಂತನೇ? ಯಾರವನು? ಎಲ್ಲಿದ್ದಾನೆ? ಎಲ್ಲ
ಹಿಂದೆ ನನ್ನ ಮುತ್ತಾದ ಅವನ ಕೈಯಲ್ಲಿ ಸಿಕ್ಕೊಂಡ ಮನುಷ್ಯ ಹೇಳ್ದಂಗಾಗ ಹಾಕೊಂಡು ಅಲ್ಲೇ ಕುಳಿತಿದ್ದ. ಕೋತಿ ಹೇಳಿದ ಮಾತನ್ನು ಕೇಳ್ತು ಹುಲಿಗೆ ತುಂಬಾ ಕೋಪ ಬಂತು. ಆ ಮನುಷ್ಯ ಪ್ರಾಣಿ ಯಾರು ಅಂತ ನೋಡೇ ಬಿಡ್ತೀನಿ, ಬುದ್ಧಿ ಬಂತ ನಾನೇ ಅಂತ ಸವಾಲು ಹಾಕ್ತೀನಿ. ಗರ್ಜನೆ ಮಾಡ್ತಾ ಹೆಜ್ಜೆ ಹಾಕ್ತಾ ಹೊರಟ ಹುಲಿರಾಯ. ಆವಾಗ ನನ್ ಹಾಗೆ ಒಬ್ಬ ಮನುಷ್ಯ ಕಟ್ಟಿಗೆ ಕಡಿತಾ ಇದ್ದ. ಎಲ್ಲೋ ಪ್ರಾಣಿ, ಎಲ್ಲಿರುವನು ಆ ಮನುಷ್ಯ ಪ್ರಾಣಿ? ಮನುಷ್ಯನೇ ಯಾಕಪ್ಪ ಹುಲಿರಾಯ? ಬುದ್ಧಿ ಬಂತ ಅವನಂತೆ ಅದೇ ನೋಡು ನನ್ ಚಿಂತೆ. ನನ್ನ ಕೈಲೇ ಸಿಕ್ಕಿದರವನು ಕಚ್ ಕಚ್ ತಿಂತೀನಿ ನಾನು. ಅಯ್ಯೋ ಅಯ್ಯೋ ಹುಲಿರಾಯ, ನೀ ಕಾಡಿಗೆ ರಾಜ ಮಹಾರಾಯ. ಆ ಮನುಷ್ಯ ಪ್ರಾಣಿ ನೀನು ಕುಡ್ಕೊಂಡು ಹೋಗೋದೇನು? ಕರೆಸು ನಿನ್ನ ಅರಮನೆಗೆ, ಬರ್ಲಿ ನೀನಿರೋ ಕಡೆಗೆ. ಅರಮನೆ ಅಂದ್ರೆ ನಿನ್ನಂಥ ರಾಜ ಇರೋ ಮನೆ ಅಂತ ಯಾವುದು ಇಲ್ವಲ್ಲ? ಕಟ್ಕೊಡ್ಬಲ್ಲೆ ನಾನೆಲ್ಲ. ಹಾಗಾದ್ರೆ ಕಟ್ಕೊಡು. ಹಾಗಾದ್ರೆ ನೀವೆಲ್ಲ ನಾನು ಹೇಳ್ದ ಕೇಳ್ಬೇಕು. ನೀವೆಲ್ಲ ಕೂಲ ಒಳಗಡೆ ಬಂದು ಕುತ್ಕೋಬೇಕು. ಬರೋದಿಲ್ವಾ? ಹಾಗಾದ್ರೆ ನಾನು ಕತೆ ಹೇಳೋದಿಲ್ಲ. ರಾಜ ನಿನ್ನ ಅರಮನೆ ನೋಡು, ಪ್ರವೇಶ ಮಾಡು, ಏರ್ಪಾಟ್ ಮಾಡು, ಕಾಡಿನ ಪ್ರಾಣಿಗಳೆಲ್ಲ ಬರಲಿ, ಅರಮನೆ ಪ್ರವೇಶ ಎಲ್ಲ ನೋಡ್ಲಿ. ಓ ನರಿರಾಯ ಹಾಕು ಡಂಗೂರ, ಪ್ರಾಣಿಗಳೆಲ್ಲ ಬಂದಿರಿ ಕೂಡಿ ಹುಲಿರಾಯನ ಅರಮನೆ ನೋಡಿ. ಸಂತಸದಿಂದ ಎಲ್ಲರೂ ಹಾಡಿ ಮನುಷ್ಯ ಪ್ರಾಣಿಯ ಸೋಲನ್ನು ನೋಡಿ. ಹೆಮ್ಮೆಯಿಂದ ಹುಲಿರಾಯ ಹೊಕ್ಕಿತು ಅರಮನೆಯ, ಥಟ್ಟನ ಬೋನಿನ ಬಾಗಿಲು ಬಿದ್ದಿತು ಹೆದರಿಸಿ ಆ ಹುಲಿಯ. ಆಮೇಲೆ ಏನಾಯ್ತು? ಆಮೇಲೆ ಆ ಹುಲಿ ಆ ಮರ ಕಡಿವನತ್ರ ಹೋಗಿ, ಯಾಕೆ ಹೀಗೆ ಮಾಡಿದೆಯೋ ನೀನು ಕೇಳಯ್ಯ,
ನೀನು ಹುಡುಕಿದ ಆ ಮನುಷ್ಯ ನಾನೇ ಕೇಳಯ್ಯ. ಓ ಮನುಷ್ಯ ಪ್ರಾಣಿ ನೀನೇ? ಹೌದು ನಾನೇ ನಾನೇ. ನಿನಗಿಂತ ನಾ ಬುದ್ಧಿವಂತ ಏಕೆ ಗೊತ್ತೇ? ಮಾತಾಡಿದ್ದ ಬರೆಯಲು ಬಲ್ಲೆ, ಬರೆದಿದ್ದೆಲ್ಲ ಓದಲು ಬಲ್ಲೆ, ಎಲ್ಲ ವಿಷಯ ತಿಳಿಯಲು ಬಲ್ಲೆ, ನಿನ್ನಂಥವರ ಹಿಡಿಯಲು ಬಲ್ಲೆ. ನೀ ಕಾಡಿಗೆ ರಾಜ ಆದರೇನು, ವಿದ್ಯಾ ಬುದ್ಧಿ ಸೊನ್ನೆ, ಸರ್ಕಸ್ ಚಾಟಿ ಫಟಿ ರೇಟು ಕಾದಿನ ನಿನ್ನೆ ನಿನ್ನೆ. ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ, ಅಕ್ಷರ ಜ್ಞಾನ ಇಲ್ಲದವ ಆಡಲು ತಕ್ಕವನಲ್ಲ, ವಿದ್ಯಾ ಬುದ್ಧಿ ಇಲ್ಲದವ ಬಾಡಲು ತಕ್ಕವನಲ್ಲ. ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ, ಅಕ್ಷರ ಜ್ಞಾನ, ವಿದ್ಯಾ ಬುದ್ಧಿ. ಶಿವಲಿಂಗನವರೇ, ಅಯ್ಯಂಗಾರ ಸರ್, ಇದೇ ನೀವು ಈಗ ಕೂತ್ಬಿಟ್ರಿ. ನಾವು ಹೇಳಿದ ಕತೆ ತುಂಬಾ ಸ್ವಾರಸ್ಯವಾಗಿತ್ತು ಸರ್. ಮೈ ಮರೆತು ಮಕ್ಕಳ ಜೊತೆ ನಾವು ಮಕ್ಕಳಾಗೋಗ್ಬಿಟ್ವು ಸರ್. ಹೌದು ಸರ್. ಸರಿ ಸರಿ, ಮಕ್ಕಳಿಗೆಲ್ಲ ಸ್ಲೇಟ್ ಕೊಡಿ. ಕನ್ನಡ ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಆ. ಯಾವುದು? ಆ. ಹೀಗೆ ನೀವು ದಿನ ಒಂದೊಂದು ಅಕ್ಷರ ಕಲ್ತ್ರೆ ನಿಮಗೆಲ್ಲ ದಿನ ಒಂದೊಂದು ಕತೆ ಹೇಳ್ತೀನಿ. ದಿನ ಒಂದೊಂದು ಅಕ್ಷರ ಕಲ್ತ್ರೆ ದಿನ ಒಂದೊಂದು ಕತೆ ಹೇಳ್ತೀರಾ? ನಕ್ಕಲಕ್ಕಿ ಮಿಸ್ಟ್ರೆ, ಹಂಗಾದ್ರೆ ನಾವು ದಿನ ಇಸ್ಕೊಂಡು ಬರ್ತೀವಿ. ಹೆಂಗಾರೆ ಮಕ್ಕಳಿಗೆಲ್ಲ ಅಕ್ಷರ ತಿಸ್ತಿ. ಹೇಳ್ರಪ್ಪ ಹೇಳಿ. ಈ ಶಾಂತಿಪುರದ ಈ ಕಡೆಗೆ ಅಕ್ಷರ ತಿದ್ದಿಸ್ಬಿಟ್ನ ಎಡ್ಮೇಷ್ಟು? ಹೌದು ದಣಿ, ಅದೇನ್ ಮೋಡಿ ಮಾಡಿದಾನ ಏನೋ ಮಕ್ಕಳಿಗೆ, ಖಾಲಿ ಬೆಂಚ್ಗಳಿಗೆಲ್ಲ ಪಾಠ ಹೇಳಕ್ ಶುರು ಮಾಡಿ ಮನೆಗೆ ಇಸ್ಕೊಂಡೆ ತುಂಬಿಸ್ಬಿಟ್ಟ ದಣಿ. ಚೇರ್ಮನ್ ರೇ, ಇವನು ನಿಜವಾಗ್ಲೂ ಪಾಠ ಹೇಳ್ಕೊಳ್ಳಕ್ ಬಂದಿರೋ ಮೇಷ್ಟ್ರ ಅಲ್ಲ, ಒಳ್ಳೆ ಗುಂಡಾ ಗುರು ಆಗಿದ್ದಾನೆ. ಗುಂಡಾ ಗುರು ಹಗ್ಗ ಕೊಡಿ. ರೀ ಹಳೆ ಮೇಷ್ಟ್ರೆ, ಇದು ಯಾರಪ್ಪನ ಜಾಗ ಅಂತ ನಿಮ್ಮ ಎಡಮೇಷ್ಟ್ರು ಇಲ್ಲಿ ಬಂದು ಗುಡಾರ ಏರಿಸ್ತಾವ್ರೆ? ನಿಮ್ಮ ಅಪ್ಪನ ಜಾಗ ಅಂತ ಖಂಡಿತ ಅಲ್ಲ, ಇದು ಸರ್ಕಾರಿ ಜಾಗ, ಸ್ಕೂಲಿಗೆ ಸೇರಿದೆ. ನೀವು ಮತ್ತೆ ಮತ್ತೆ ಹೇಳುತ್ತಿದ್ದೀರಿ ಸರ್, ಈ ಜಾಗ ನಮ್ಮ ಚೇರ್ಮನ್ ಮುದ್ದಪ್ಪವ್ರದು. ಈ ಜಾಗ ಆದಾಗ ಬೇರೆ ಹೊಡೆ ಮಾತಿರ್ಲಿ, ನಿಂತ್ಕೊಂಡು ನೀರ್ ಕುಡಿಯೋದಕ್ಕೂ ನಮ್ ಚೇರ್ಮನ್ ಸಾಹೇಬ್ರ ಪರ್ಮಿಷನ್ ಬೇಕು. ನೀರ್ ಕುಡಿಯೋದಿರ್ಲಿ, ಗಾಳಿ ಕುಡಿಯೋಕ್ಕೂ ಅವ್ರ ಅಪ್ಪಣೆ ಬೇಕೇ ಬೇಕು ಸ್ವಾಮಿ. ಈ ಮಾತು ನಾನ್ ಹೇಳ್ತಿಲ್ಲ, ಈ ಊರಲ್ಲಿ ಆಡೋ ಮಕ್ಕಳಿಂದ ಹಿಡಿದು ಅಳ್ಳಾಡೋ ಮೂಕ್ರವರೆಗೂ ಹೇಳೋ ಮಾತು, ಬೇಕಾದ್ರೆ ಕೇಳಿ. ಈ ಊರ್ನಲ್ಲಿ ನಿಮ್ ಚೇರ್ಮನ್ ಸೇರಿದಿರೋ ಜಾಗ ಯಾವ್ದು ಇಲ್ವಾ? ಇಲ್ಲಿಲ್ಲ, ಊರಿಂದ ಅತ್ತೆ ಹೊಳೆ ಪಕ್ಕದಾಗೆ ಜಡೆಮುನಿ ತೋಪು ಅಂತ ಐತೆ. ಅಲ್ಲ ಆದ್ರೆ ಅದಕ್ಕೆ ಯಾರಪ್ಪನೂ ಬೇಕಾಗಿಲ್ಲ. ಜಡೆಮುನಿ ತೋಪ ಮಲಯ, ಎಲ್ಲ ಸಾಮಾನು ಎತ್ಕೋ ಅಲ್ಲಿಗೆ ಹೋಗೋಣ. ಜಡೆಮುನಿ ತೋಪ ಹೆಡ್ ಮಾಸ್ಟ್ರೆ, ಅಲ್ಲಿ ಹೋಗೋ ಬದ್ಲು ಇದೇ ಟೆಂಟಲ್ಲಿ ನೇಣು ಹಾಕೊಂಡು ನೆಗದ್ ಬೀಳೋದ್ ನೀರು. ಇಲ್ಲಿ ಹೋದ್ರೆ ಕೆರೆಗಾದ್ರೂ ಬೀಳಿ ಒಳಗೆ ಹಳೆ ಮೇಟೆಲ್ಲ ಸಿಗ್ತದೆ. ಹೆಡ್ ಮಾಸ್ಟ್ರೆ, ಜಡೆಮುನಿ ತೋಪ್ಗೆ ರಾತ್ರಿ ಹೊತ್ತಿರ್ಲಿ, ಹಗಲು ಹೊತ್ತಲ್ಲೂ ಒಂದು ನರಪಿಳ್ಳೆನು ತಲೆ ಹಾಕೋಲ್ಲ. ಅಲ್ಲಿಗೆ ಹೋದವರು ಯಾರು ವಾಪಸ್ ಬಂದೇ ಇಲ್ಲ. ಹಾಗಾದ್ರೆ ನಾನು ಅಲ್ಲಿಗೆ ಹೋಗ್ತೀನಿ. ಮಲಯ ನೀನ್ ಹೆದರ್ಕೋಬೇಡ, ನೀನ್ ಅಲ್ಲಿಗೆ ಬರ್ಬೇಕಾಗಿಲ್ಲ, ದೂರದಿಂದ ತೋರ್ಸ್ರೆ ಸಾಕು. ಸಾಮಾನ ಎಲ್ಲ ಎತ್ತಿಡು. ಸುಮ್ಮನೆ ಬಿಚ್ಚಿ ಹಾಗಾನ. ನಾಳೆ ಯಾರು ಏನೇ ಅಂದ್ರು ಇಸ್ಕೋ ಯಾಕ ಬಂದ್ಬಿಡು, ಹೋಗವ. ಏ ಕುಂಬಳಕಾಯಿ, ನಾಳೆ ಎಲ್ರನ್ನ ಕರ್ಕೊಂಡ ಇಸ್ಕೂಲ್ಗೆ. ನೀನು ಬಂದ್ಬಿಡು, ಎಲ್ಲರೂ ಹೋಗವ. ಏನ್ಲಾ
ಆ ಚೆನ್ನಾಗಿ ಕತೆ ಹೇಳಿದ್ರಲ್ಲ ಅಮೇಶ್ರು ಅವ್ರನ್ನ ಎಲ್ಲರೂ ಸೇರಿ ಗಡೆ ಮುನಿ ತಪ್ಪು ಕಲ್ಸ್ತಾವ್ರೆ. ಗಡೆ ಮುನಿ ತಪ್ಪ ಅದು ಅಲ್ಲಿ ಕಾಣಿಸ್ತಲ್ಲ ಅದೇ ಜಡೆ ಬಂತು. ಸರಿ ಮಲ್ಲಯ್ಯ ನೀನು ಹೋಗು. ಸರ್ ಅಲ್ಲಿ ಹೋಗಿ ಹೋಗ್ತೀರಾ? ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನೀನು ಹೋಗು. ಆಯ್ತು ಸರ್. ಬುದ್ಧಿ ತುಂಬಿರೋ ಗಂಡ್ಸು ಅಕ್ಷರ ಹೇಳ್ಕೊಡೆ ಹೆಡ್ ಮೇಸ್ಟ್ರು, ನಿಂಗೆ ಸಾಯಕ್ ಬೇರೆ ಜಾಗ ಸಿಕ್ಕಿಲ್ವಾ? ನಮ್ಮೂರ್ ಜಡೆ ಮನೆ ತಪ್ಪಿ ಸಿಕ್ತಾ? ನಿಮ್ದಮ್ಮಯ್ಯ ಅಲ್ಲಿಗೆ ಹೋಗ್ಬೇಡ. ಕಾಯೋದ್ ನಾನ್ ತಾನೆ, ನಿನ್ ಕಣ್ಣಲ್ಲಿ ಯಾಕೆ ನೀರು? ಮತ್ತೆ ದಿನಾ ಒಂದೊಂದ್ ಕತೆ ಹೇಳ್ತೀನಿ ಅಂದೆ, ನೀನ್ ಸತ್ರೆ ನಿನ್ ದಯ್ಯ ಬಂದು ನಮಗ್ ಕತೆ ಹೇಳ್ತೈತಾ? ಬೆಳಗ್ಗೆ ಮಲ್ಲಯ್ಯ ಗಂಟೆ ಹೊಡಿತಾನೆ, ಸ್ಕೂಲ್ ಒಳಗಡೆ ಹೋಗಿ ಕೂತ್ಕೋ, ಯಾರ್ ಕತೆ ಹೇಳ್ತಾರೆ ನಿನ್ಗೆ ಗೊತ್ತಾಗುತ್ತೆ. ಸರಿ ಬಿಡು. ಏನಾಯ್ತು, ಯಾಕಂತ ತಿರ್ಚ್ಕೊಂಡೆ? ಏನಾಗ್ಬೇಕು? ಏನಿಲ್ಲ ಕಣೋ, ಕೆಟ್ಟ ಕನಸು ಬಿತ್ತು. ಕನಸ? ಅದಕ್ಕೆ ಹಿಂಗ್ ಬರ್ಕೊಂಡೆ? ಮನೆಕೋವ ಅಪ್ಪಯ್ಯ. ಏನವ? ಆ ಚಡೆ ಮನೆ ಮೇಷ್ಟ್ರಿಗೇನು ಮಾಡಕ್ಕಿಲ್ಲ ತಾನೆ? ಮೇಷ್ಟ್ರು ಅಂತ ಸುಮ್ಕೆ ಬಿಟ್ಬಿಡ್ತೈತಾ? ಆ ತೋಪ್ನ ಯಾರೇ ಕಾಲಿಟ್ರು ಜಡೆ ಮುನಿ ರಕ್ತ ಹಿಡಿದು ಬಿಡಕ್ಕಿಲ್ಲ. ಇಂದು ಶಾಂತಿಪುರಕ್ಕೆ ಬಂದು ಹೆಡ್ ಮಾಸ್ಟರ್ ಆಗಿ ಚಾರ್ಜ್ ವಹಿಸ್ಕೊಂಡೆ. ಸ್ಕೂಲ್ಗೆ ಬರೋದಕ್ಕೆ ಹೆದರ್ಕೊಂಡಿದ್ದ ಮಕ್ಕಳ ಕೈಯಲ್ಲಿ ಆ ಅನ್ನ ಅಕ್ಷರ ತಿದ್ದಿಸ್ದೆ. ನನ್ನ ಅಣ್ಣ ಅತ್ತಿಗೆ ಶಿವು ಇದ್ದಕ್ಕಿದ್ದ ಹಾಗೆ ಮಾಯವಾಗಲು ಕಾರಣ ಏನು ಅನ್ನೋದು ಇನ್ನೂ ನಿಖರವಾಗಿ ಗೊತ್ತಾಗಿಲ್ಲ. ಚೇರ್ಮನ್ ಮುದ್ದಪ್ಪನ ದರ್ಬಾರಿನಿಂದಾಗಿ ನಾನು ಇವತ್ತು ಜಡೆ ಮುನಿ ತೊಪ್ಪಿಗೆ ಬಂದಿರಬೇಕಾಯ್ತು. ನನ್ನ ಅಣ್ಣ ಅತ್ತಿಗೆ ಶಿವು ಎಲ್ಲಿದ್ರು ಪತ್ತೆ ಹಚ್ಚಲೇಬೇಕು. ಎಷ್ಟೋ ಪಡ್ಕೊಂಡೆ.
ಪೂಜಾರಪ್ಪ ಪೂಜಾರ ಅಪ್ಪನವ್ರು ಹೋಗಿಲ್ಲ, ಸದ್ಯಕ್ಕೆ ಅವ್ರ ಮಗ ನಾನಿಲ್ಲಿದ್ದೀನಿ. ಏನಾಗ್ಬೇಕು? ಹೊಸ ಹೆಡ್ಮಾಸ್ಟರ್ ಬಂದವರಲ್ಲ ಅವ್ರ ಪೂಜೆ ಮಾಡಿ. ಓ, ನಾನು ಇಲ್ಲಿರೋದು ರಂಗನಾಥ ಸ್ವಾಮಿಗೆ ಪೂಜೆ ಮಾಡೋದಕ್ಕೆ, ಹೆಡ್ ಮಾಸ್ಟರ್ ಪೂಜೆ ಮಾಡೋದಕ್ಕಲ್ಲ. ಅಲ್ಲ, ಅವ್ರ ಹೆಸರನ್ನ ಪೂಜೆ ಮಾಡಿ ಹಿಂದೆ. ಹೆಡ್ ಮಾಸ್ಟರ್ ಹೆಸರಿಗೆ ಪೂಜೆನೋ? ಅದ್ಯಾಕೆ ಹಂಗ ನೋಡ್ತೀರಾ? ಮಂಗ್ಳಾರ್ ತಿಂಗಂತ ಕಾಸೈತೆ ತಕಳಿ. ಓಂ ಪೂರ್ವೋತ್ತರ ಯಮಗಣ ವಿಜಯಜನ ವಿಶಿಷ್ಟಾಯ ಅತ್ಯ ಯಜಮಾನಸ್ಯ ಓತ್ರಸ್ಯ. ಅವ್ರ ಹೆಸರು ಹೆಡ್ ಮಾಸ್ಟರ್. ಹೆಡ್ ಮಾಸ್ಟರ್ ಅನ್ನೋದು ಅವ್ರ ಕಸಬ ಆಯ್ತಮ್ಮ. ಅವ್ರ ಹೆಸರು ಭೀಮಾ. ಭೀಮಾ ರಂಗನಾಥ ದೇವ್ರೇ ಗತಿ. ಗೋತ್ರ? ಗೋತ ಅಂದ್ರೆ? ಓ, ಗೋತ್ರ ಅಲ್ಲ ಗೋತ. ನೀನ್ ಹೇಳದೆ ಇದ್ರೆ ನಾನ್ ಗೋತ ಗೊತ್ತಿಲ್ವಾ? ಹೋಗ್ಲಿ ನಕ್ಷತ್ರ. ಪೂಜಾರಪ್ಪನವರೇ, ನಮ್ಮ ಅಪ್ಪನ ಬಿಡೋಲ್ಲ ನೀನು. ಆಕಾಶಗೆ ಬೋ ನಕ್ಷತ್ರ ಇದೆ, ಯಾವ್ದಾನ ಒಂದ್ ಇಟ್ಕೊಳ್ಳಿ. ಇಟ್ಕೊಳ್ಳೋದು ಕಟ್ಕೊಳ್ಳೋದು ನೀನೇ ಬಿಟ್ಟಿದ್ದು. ಅಸ್ಯ ಯಜಮಾನಸ್ಯ ನಾಮ ನಕ್ಷತ್ರ ಧನುರಾಶ್ವತಾದಸ್ಯ ಶ್ರೀರಂಗರಾಜ ನಮಃ ಭೂಮಿರಾಮ ನೋರಹನ್ಮ ಕೇಶವ ನಮಃ ನಾರಾಯಣ ಮಾತಾಯ ನಮಃ ಗೋಚಾ ನಮಃ ವಿಷ್ಣು ನಮಃ ಮಸೂದರಾಯ ನಮಃ. ಓಂ ಶ್ರೀರಂಗರಾಜ ನಮಃ ಭೂಮಿರಾಮ ಮನೋರಹಾಯ ನಮಃ ಕೇಶವಾಯ ನಮಃ ನಾರಾಯಣ ನಮಃ ಮಾಧವಾಯ ನಮಃ ವಿಷ್ಣುವೇ ನಮಃ ಮಧುಸೂದನಾಯ ನಮಃ ಶ್ರೀಧರಾಯ ನಮಃ ಅಚ್ಯುತಾಯ ನಮಃ ಪದ್ಮನಾಭಾಯ ನಮಃ. ನಮಸ್ಕಾರ. ಹೆಂಗಾರ ಚೂಲಿಂಗಾರ ಒಳಗೆ ಬನ್ನಿ. ಅಯ್ಯಂಗಾರ್ರೆ, ಇದಕ್ಕಿಂತ ಮುಂಚೆ ಶಂಕರಪ್ಪ ಅಂತ ಯಾರಾದ್ರೂ ಹೆಡ್ ಮಾಸ್ಟರ್ ಇಲ್ಲಿದ್ರಾ? ನಮ್ಮ 10 ವರ್ಷ ಸರ್ವಿಸ್ನಲ್ಲಿ ಶಂಕರಪ್ಪ ಅನ್ನೋ ಹೆಡ್ ಮಾಸ್ಟರ್ ಯಾರು ಬರಲ್ಲ ಸರ್. ಅಲ್ಲ, ಇಲ್ವೇ ಇಲ್ಲ ಸರ್. ಇಲ್ಲ ರೀ, ಇದ್ರಂತೆ ಅವ್ರ ಜೊತೆ ಅವ್ರ ಹೆಂಡತಿ 10 ವರ್ಷದ ಮಗ ಶಿವು ಅಂತ ಕೂಡ ಇದ್ನಂತೆ. ನೀವೆಲ್ಲೋ ಇಡುತ್ತಿದ್ದೀರಿ ಸರ್. ಶಂಕರಪ್ಪ ಅನ್ನೋ ಹೆಸರಿನ ಹೆಡ್ ಮಾಸ್ಟರ್ ಇಲ್ಲಿಗೆ ತಲೆ ಹಾಕ್ಲಿಲ್ಲ ಅಂದ್ಮೇಲೆ ಅವ್ರ ಹೆಂಡತಿ ಮಗ ಹೇಗ್ ಬರ್ತಾರೆ ಸರ್? ಒಂದ್ ವೇಳೆ ಬಂದಿದ್ರು ಇಲ್ಲ ಅಂತ ನಾವೇ ಯಾಕೆ ಸರ್ ಸುಳ್ಳು ಹೇಳೋಣ? ನಮ್ ವಿದ್ಯಾ ಇಲಾಖೆಯಲ್ಲಿ ಸತ್ಯವಂತ ಉಪಾಧ್ಯಾಯರು ಅಂದ್ರೆ ನೀವಿಬ್ರೇ ರೀ. ಮಕ್ಕಳಿಗೆಲ್ಲ ಅಕ್ಷರ ತಿಸ್ತಿ ಆಯ್ತು ಸರ್. ಬರಿ ರಾಮ್. ನೋಡಕ್ಕ ಏನಕ್ಕು ಇವತ್ ಮೇಲ್ ಸ್ಟೇಷನ್ ಆಗಿ ಪೂಜೆ ಮಾಡ್ಸೋಣ. ಪ್ರಸಾದ ಹೆಂಗ್ಲ ಕೊಡೋದು? ಸ್ವಲ್ಪ ಜೈತಿ ಪ್ರಸಾದ ಕೊಡಕ್ ಬರ್ಕೇಳುವ. ಏನ ಹಂಗಾರ ಕೊಡು. ಹೋಗಿ ಹೋಗಿ ನಿಂತಾವ್ ಕೇಳ್ತೀನಲ್ಲ. ಎಷ್ಟೇ ಇದ್ ಸರಿಯಾ? ಏನ್ ಸರಿನೋ, ನಿನ್ ಪಿಂಡ ಅಕ್ಷರ ಕಲಿಯುವ ಅವತಾರವೇನ ಇವ ಬಳಸ್ ಮತ್ತೆ ಸರ್ಕಾರ ಸಂಬಳ ತಗೊಂಡು ಆನಂದವಾಗಿದ್ದೆ. ಅಯ್ಯೋ ನೀನ ಹಾಕ್ತಿ ನೋಡು. ಅಯ್ಯಂಗಾರ್ರೆ, ಮಕ್ಕಳಿಗೆ ಹೊಡೆದು ಬಡದು ಗದರಿಸ್ದೆ ಪ್ರೀತಿಯಿಂದ ಪಾಠ ಹೇಳ್ಕೊಡೋದು ಕಲೀರಿ. ಆಯ್ತು ಸರ್, ಹಿಡ್ಕೋಪ್ಪ ಕೈ ಕೊಡಪ್ಪ. ನೋಡ್ರೆ ಈ ಬರ್ತೈತೆ, ನೀನ್ ನೋಡ್ರೆ ಬರೀತಾ ಇದೀಯ. ಸುಮ್ಕಿರ್ಲಿಲ್ಲ ಅಂದ್ರೆ ಮೂತಿ ಮೇಲೆ ಹೋಗ್ತೀನಿ ನೋಡು. ಹೀಗೆ ಬರೆಯೋದು ನಾನ್ ಸರಿಯಾಗಿ ಬರ್ತಿದ್ದೀನ ನೋಡಿ. ನಾನು ಈ ಬರ್ದಿದ್ರೆ ನೀನು ಆ ಬರ್ದಿದ್ದೀಲಮ್ಮ. ಏನಿಲ್ಲ ಮಿಸ್ಟ್ರಿ, ನೀವು ಚೆಂದಾಗಿರ್ಬೇಕು ಅಂತ ನಿಮ್ಮ ಹೆಸರನ್ನ ಪೂಜೆ ಮಾಡಿಸಿ ಪ್ರಸಾದ ತಂದಿಲ್ಲಿ ತಗೊಳ್ಳಿ. ನಿಮ್ಗೆ ಸಂಬಳ ಕೊಡೋದು ಚೇರ್ಮನ್ ರಲ್ಲ ಸರ್ಕಾರ. ಒಳಗಡೆ ಹೋಗಿ ಮಕ್ಕಳಿಗೆ ಅಕ್ಷರ ತಿದ್ದದ ಹೇಳ್ಕೊಡಿ. ಹೋಗಿ
ಮಹಾನ್ಭೋಗ, ನೀ ಹೇಳದ ಮಾತು ನಿಜ ಆಯ್ತು. ಈ ಬಡ್ಡಿ ಮಗ ಹೆಡ್ ಮೇಸ್ಟ್ರು ಏನೋ ಗಡ್ಬಡ್ ಮಾಡ್ತಾವನೆ. ಮನೆ ಕೊಡಿ, ಜಡೆ ಮನಿ ತೋಪ್ನಾಗ ಇವನು ಸಮಾಧಿ ಮಾಡಿಸ್ಬಿಡ್ತೀನಿ. ನೀವ್ಯಾರು ಗಡ್ಬಡ್ ಮಾಡ್ಕೋಬಾರದು. ಇಬ್ರಾಹಿಮ್ ಬುಡು ರುದ್ರಿ ಅಟ್ಟಿ ತಾವಕೆ. ಏನವ ಇದು, ಊರ ಐಕಲ್ಲೆಲ್ಲ ಸೇರ್ಸ್ಕೊಂಡು ಅಕ್ಷರ ಹೇಳ್ಕೊಡ್ತಾ ಇದೆಯಲ್ಲ, ಇದೇನ್ ಅಟ್ಟಿನೋ ಇಸ್ಕೂಲ್? ಹಬ್ಬ ಅಂತ ಇಸ್ಕೂಲ್ಗೆ ಹೇಳ್ತೀನಿ ರಜಾ ಕೊಟ್ಟವ್ರೆ. ಸೋಮವಾರ ಬರವಾಗ ಆಯಿಂದ ಅಂಬರ್ಗೂ ಬರ್ಕೊಂಬನ್ನಿ ಅಂತ ಮೇಸ್ಟ್ ಹೇಳೋರಪ್ಪಯ್ಯ. ಹ್ಮ್, ಆ ಮೇಸ್ಟ್ ಹೇಳ್ದಂಗೆಲ್ಲ ನೀನ್ ಕುಣಿತಾ ಇದ್ರೆ ಚೇರ್ಮನ್ ರೀ ಅಟ್ಟಿಗೊಂದ್ ಗತಿ ಕಾಣಿಸ್ತಾರೆ. ನಮ್ ಮೇಸ್ಟ್ರು ಪಾಠ ಹೇಳ್ಕೊಡದ್ ನೋಡಿ ಗದ್ಲ ಮಾಡ್ದೆ ಗರ ಬರ್ದಂಗ್ ಹೊಂಟೋದ್ರು. ಯಪ್ಪ, ನಮ್ ಮೇಸ್ಟ್ರು ಭೀಮಾ ಕಣಪ್ಪ, ಭೀಮಾ. ಜನ ಎಲ್ಲ ಏನ್ ಮಾತಾಡ್ಕೊತಾವ್ರೆ ಅಂತ ನಿಮ್ಗ್ ಗೊತ್ತಾ? ಊರಿನ ಜನ ನೂರಾರು ಮಾತಾಡ್ಕೊತಾರೆ, ಅದನ್ನ ಕೇಳ್ಕೊಂಡು ಅಟ್ಟಿಲಿ ಗಡ್ಬಡ್ ಮಾಡ್ಕೋಬಾರ್ದು. ಯಾರ ಪುಣ್ಯವೋ ಏನೋ, ಹಳ್ಳಿ ಐಕ್ಲೆಲ್ಲ ಅಕ್ಷರ ಕಲ್ತು ಬುದ್ಧಿವಂತರ ಆಗ್ತಾವ್ರೆ. ನಮ್ಗಿರೋನು ಒಬ್ನೇ ಮಗ. ಅಪ್ಪ, ನಾನು ಇಸ್ಕೂಲ್ ಹೋಯ್ತೀನಿ, ಮಾಸ್ಟರ್ ಕತೆ ತುಂಬಾ ಚೆನ್ನಾಗ್ ಹೇಳ್ತಾರಂತೆ. ಏಯ್ ಸೊಮ್ಕೆಲ್ಲ ಬಡ್ಡತ್ತೆ, ಇಸ್ಕೂಲ್ ಹೋಯ್ತಾನಂತೆ ಕತೆ ಕೇಳಕ್ಕೆ. ನಾನೇ ಅಕ್ಷರ ಕಲೀಲಿಲ್ಲ, ನೀನೆಲ್ಲ ಕಲಿಯೋದು? ಅಲ್ಲ, ನಾವು ಅಕ್ಷರ ಕಲೀಲಿಲ್ಲ ಅಂತ ನಮ್ಮ ಮಗನು ಕಲಿಬಾರ್ದ? ಯಾಕೆ ಬೇಕು? ನನ್ನ ಮಗ ಕಲಿತ್ರು ಕೋಟ್ಯಾಧೀಶ್ವರನೇ, ಕಲಿದೆ ಇದ್ರು ಕೋಟ್ಯಾಧೀಶ್ವರನೇ. ಆ ಕೋಟಿ ನೀವು ಸಂಪಾದನೆ ಮಾಡಿದ್ದು, ಅದನ್ನು ಉಳಿಸ್ಕೊಳಕಾದ್ರೂ ಬುದ್ಧಿ ಬೇಡವಾ? ನಮ್ಮಅಪ್ಪ ಸಂಪಾದನೆ ಮಾಡದ್ನ ನಾವು ಉಳಿಸ್ಕೊಂಡಿಲ್ವಾ, ಹಂಗೆ ನಾ ಸಂಪಾದನೆ ಮಾಡದ್ನ ನನ್ನ ಮಗ ಉಳಿಸ್ಕೊತಾನೆ. ಅದಕ್ಕೆ ಇದ್ಯ ಹಾಕ್ಬೇಕು? ಬುದ್ಧಿ ಈಗಿರೋ ಅಷ್ಟೇ ಸಾಕು. ಪಾಪ ಮಾಡ್ಕೋಬೇಡಿ, ಊರಿಗೆ ದೇವ್ರಂತ ಮನ್ಸ ಮೇಷ್ಟ್ರ ಆಗಿ ಬಂದವನೇ ಅಂತ ಹಂಗಂದೆ. ಬಾಯ್ ಗಡ್ಬಡ್ ಮಾಡ್ಕೋಬೇಡ. ಅವನು ದೇವ್ರಲ್ಲ ಕೆಂಪಿ, ನನಗೆ ಸವಾಲ್ ಆಗ್ತಾ ಇರೋ ದಯ್ಯ. ಕಡೆ ಮುನಿ ತೋಪ್ನಲ್ಲಿ ಇದ್ಕೊಂಡು ಹುಟ್ರಾಗ್ತಾ ಇರೋ ಹುಲಿ. ಮತ್ತಾರು ಹೊಡೆದಿದ್ದು? ತಗೋ ಹೋಗ ಆಟ ಆಡು. ಮಿಶ್ರೆ ಮಿಶ್ರೆ, ನಿಮ್ಗೆ ಆಟ ಬರುತ್ತಾ? ಹ್ಮ್, ಹಂಗಾದ್ರೆ ನೀವು ನನ್ನ ಜೊತೆ ಆಟಕ್ಕೆ ಬರ್ತೀರಾ? ಸರಿ ನಡಿ. ಕಲಕ್ಕಿ ಬರೋ. ಸುದಾಂಡಲ್ ಬಾ,
ತೊಡ್ಡಿ ಗಿಲ್ಲಿ ಎದ್ದು ಆಟ ನೋಡು, ಬೆಂಕ ಬಿಟ್ಟು ಪಂಥ ಕಟ್ಟಿ ಕುಡಿಯಾಡು. ಒಂದು ತೊಡಿ ಗಿಲ್ಲಿ ಎದ್ದು ಆಟ ನೋಡು, ಬೆಂಕ ಬಿಟ್ಟು ಪಂಥ ಕಟ್ಟಿ ಕುಡಿಯಾಡು. ಪ್ರೀತಿಯ ಚಿನ್ನೆ ಕುಟ್ಟಿ ಆಸೆಯ ತಂಡು ಬೀಸಿ ಹೊಡೆಯುವ ಬರ್ಸೆ ನೋಡು. ರಂಗಕ್ಕೆ ಇಳಿದಾಯ್ತು, ಸಂಘಕ್ಕೆ ಸೆಳೆದಾಯ್ತು, ತಂಡಕ್ಕೆ ನೀನೊಪ್ಪಿತು. ಗೆದ್ದೋರ್ನ ಸೋತೋರು ಬೆನ್ನೆಲ್ಲ ಹೊತ್ಕೊಂಡು ಕುಡ್ಕೊಂಡು ನೀ ಬರಬೇಕು. ಜಂಬದ ಪೋರಿಗೆ ಅಮ್ಮಿನ ಪೊಗರೇನು, ಸುಂದರಿ ಚದುರಿಗೆ ನಿಮ್ಮಿನ ನದರೇನು. ಬದ್ದು ತೊಡೆ ಗಿಲ್ಲಿ ಎದ್ದು ಆಟ ನೋಡು. ಅಕ್ಕಿ ರಂಗ, ಈ ಆಟದ ಜೊತೆ ಇವನ ಆಟನ ಮುಗಿಸ್ಬಿಡ್ಬೇಕು. ಶಾಂತಿಪುರದ ಮಕ್ಕಳಿಗೆ ವಿದ್ಯೆ ಕಲಿಸೋದ್ರಲ್ಲಿ ಸಫಲನಾದರೂ ನನ್ನ ಅಣ್ಣ ಅತ್ತಿಗೆ ಶಿವು ಇವರ ಬಗ್ಗೆ ಇದುವರೆಗೂ ಯಾವ ಸುಳಿವೂ ಸಿಕ್ಕಿಲ್ಲ. ಅವರು ನಾಪತ್ತೆ ಆಗೋದಕ್ಕೆ ಚೇರ್ಮನ್ ಮುದ್ದಪ್ಪನೇ ಕಾರಣ ಅಂತ ನನ್ನ ಮನಸ್ಸು ಹೇಳ್ತಾ ಇದ್ರು. ಸರಿಯಾದ ಸಾಕ್ಷಿ ಆಧಾರ ಇನ್ನೂ ಸಿಕ್ಕಿಲ್ಲ. ಹೆಡ್ ಮಾಸ್ಟರ್ ದೇವ, ಪೂಜಾರಪ್ಪ ನೀವ ಹೊಸ ಹೆಡ್ ಮಾಸ್ಟರು? ನೀವು ಬರ್ಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ಆ ಹೆಡ್ ಮಾಸ್ಟರ್ ದೇವ ನನ್ನ ಕತ್ತಿಸ್ಕಿ ಕೊಂದು ಬಿಡ್ತಾ ಇತ್ತು. ಆ ಹೆಡ್ ಮಾಸ್ಟರ್ ದೇವ ಅಂದ್ರೆ ಯಾರು? ಅದೇ ನಿಮಗಿಂತ ಮುಂಚೆ ಇದ್ರಲ್ಲ ಆ ಶಂಕರಪ್ಪ ಹೆಡ್ ಮಾಸ್ಟರ್, ಅವ್ರ ದೇವ. ಅದೇನ ನಿಮ್ ಭ್ರಮೆ ಅಂತ ಕಾಣುತ್ತೆ. ಅವ್ರು ಸತ್ತು ದೆವ್ವ ಅಲಿತಾ ಇದ್ದಾರೆ ಅಂತೀರಾ?
ಅವ್ರ್ಯಾಕೆ ಸಾಯ್ಬೇಕು? ಅಯ್ಯೋ ನಿಮಗ್ ಗೊತ್ತಿಲ್ಲ, ಈ ಊರಿನ ಚೇರ್ಮನ್ ಅರಗಿಣಿ ಅದೇ ಉಯ್ಯಾಲೆ ಮನೆ ರುದ್ರಿ. ಅವಳ ಮೇಲೆ ಯಾರಾದ್ರೂ ಕಣ್ಣಿಟ್ರೆ ಅವ್ರ ಕಥೆ ಮುಗೀತು ಅಂತಲೇ ಅರ್ಥ. ಮಕ್ಳ ಪಾಠ ಹೇಳ್ಕೊಡು ಮೇಷ್ಟ್ರು, ಆ ರುದ್ರಿ ಮೇಲ್ ಕಣ್ಣಾಗ್ತಾರೆ ಅಂತೀರಾ? ಅಯ್ಯ ಅಯ್ಯೋ ನಿಮಗ್ ಗೊತ್ತಿಲ್ಲ ನೋಡಿ, ಆ ಶಂಕರಪ್ಪ ಇದ್ದಾನಲ್ಲ ಅವನು ರುದ್ರಿ ಮಾನ ತೆಗೆಯೋಕ್ ಪ್ರಯತ್ನ ಪಟ್ಟ, ಕೊನೆಗೆ ಅವನೇ ಪ್ರಾಣ ಕೊಟ್ಟ ಅಷ್ಟೇ. ರುದ್ರಿ ಮಾನ ತೆಗೆಯೋಕೆ ನಮ್ಮ ಅಣ್ಣ ಪ್ರಯತ್ನ ಪಟ್ಟನ, ಸುಳ್ಳು. ಇದರಲ್ಲಿ ಏನೋ ರಹಸ್ಯ ಇದೆ. ಮೇಷ್ಟ್ರು ಬನ್ನಿ ಒಳಗೆ, ನಂಗ್ ಪಾಠ ಹೇಳ್ಕೊಡೋಕ್ ಬಂದ್ರು ಇಲ್ಲ ನನ್ ತಾವ್ ಕಲ್ಕೊಂಡು ಹೋಗೋಕ್ ಬಂದ್ರು? ನೇಣ ಹಾಕಿ ನಿನ್ ಹೆಣದ ಬಾಯಲ್ಲಿ ನಿಜ ಬಿಡ್ಸಕ್ ಬಂದೆ. ಮುಂಚೆ ಇಲ್ಲಿದ್ದ ಹೆಡ್ ಮಾಸ್ಟರ್ ಶಂಕರಪ್ಪನವ್ರ ಮೇಲೆ ನಿನ್ನಿಂದ ಬಂದ ಅಪಾದ ನಿಜನ ಸುಳ್ಳು. ನಿಜ ಹೇಳ್ಬೇಕಾ ಹೆಡ್ ಮೇಸ್ಟ್ರೇ, ಇನ್ನೊಂದು ಕ್ಷಣ ನನ್ನ ಅತ್ತೆ ಹೊಸಲೊಳಗಿದ್ರೆ ನನ್ನ ದಣಿ ಬತ್ತಾರೆ ನೀನ್ ಎಣ ಬೀಳ್ತೈತೆ. ಅದು ನಿಜವಾಗೋಕ್ ಮುಂಚೆ ಒಂಟೋಗಾಚೆ. ಇವನು ಆ ಶಂಕರಪ್ಪನ ತಮ್ಮನ, ಹೋಗಡಬೇಡಾಗೋಯ್ತಲ್ಲೋ. ನಿನ್ ದಮ್ಮಯ್ಯ ಅಂತೀನಿ, ನಾನೇನು ಮಾಡಬೇಡ, ಇದರಲ್ಲಿ ನಂದೇನು ತಪ್ಪಿಲ್ಲ. ಚೇರ್ಮನ್ರು ನಾನ್ ಹೇಳ್ದಂಗೆಲ್ಲ ನಾಟಕ ಆಡು ಅಂದ್ರು, ಆಡ್ದೆ. ಯಾಕುತ್ತ ನಾನ್ ಹಾಗ್ ಮಾಡ್ಲಿಲ್ಲ ಅಂದ್ರೆ ಅವ್ನ ನರಕದಲ್ಲಿ ಚಿತ್ರ ಹಿಂಸೆ ಪಡ್ತಿರೋ, ನನ್ ಗಂಡ ನನ್ ಮಗು ಪ್ರಾಣ ತೆಗಿತೀನಿ ಅಂದ. ಅದಕ್ಕೋಸ್ಕರ ಅವ್ನ್ ಹೇಳಿದಂಗೆಲ್ಲ ಕೇಳ್ಕೊಂಡು ಅವ್ನ್ ಗುಲಾಮ್ಲಾಗ್ ಬಿದ್ದಿದ್ದೀನಿ ಅಷ್ಟೇ ಹೊರತು ನಂದೇನು ತಪ್ಪಿಲ್ಲ. ನಿಮ್ಮಣ್ಣ ಯಾವ ತಪ್ಪು ಮಾಡ್ಲಿಲ್ಲ. ನನ್ನ ಅಣ್ಣ ಅವನ್ ಸಂಸಾರ ಏನಾಯ್ತು? ಚೇರ್ಮನ್ ಆಳುಗಳು ನಿಮ್ಮ ಅಣ್ಣನ ಹೇಳ್ಕೊಂಡೋದ್ರು, ಆಮೇಲೆ ಏನಾಯ್ತು ಅಂತ ನಂಗ್ ಗೊತ್ತಿಲ್ಲ. ಇಷ್ಟ್ ಸಾಕು, ಇನ್ಮೇಲೆ ಯಾರನ್ನ ವಿಚಾರಿಸ್ಕೋಬೇಕು ಅಂತ ನನಗ್ ಗೊತ್ತಿದೆ. ಗಡಬಡಿ ಮಾಡ್ಕೋಬೇಡ, ನಮ್ ಗಂಡ್ರ ಮೀಸೆ ಬುಂಡೆ ಕ್ಯಾತನ್ಗೆ ಆದ ಗತಿ ಈ ರುದ್ರಿ ಮನಿಯಾಗೆ ನಮ್ಮಿಬ್ರಿಗೂ ಆಗೋದು ಬೇಡ. ಸೇಡು ತೀರಿಸ್ಕೊಳಕ್ ಬಂದಿರೋ ಅವನ ಬಡಿಯಕ್ ಗೊತ್ತಿರೋರ್ ಕೈಲಿ ಬಡಿಸ್ಬೇಕು ಕಣ. ನಾವೇ ಕೈಯಾಗಿ ಗಡಬಡಿ ಮಾಡ್ಕೋಬಾರ್ದು. ಹಾ ನೀವು ಸಬ್ಬಾಸ್ ಎಣ್ಣೆ ಒಂದು ಗುಟ್ಟು ಬಿಟ್ಟುಕೊಟ್ರು, ಆ ಹೆಡ್ ಮೇಸ್ಟ್ರು ಯಾರು ಅನ್ನೋ ಗುಟ್ನ ರಟ್ಟು ಮಾಡಿದೆ. ಸಬ್ಬಾಸ್ ಈ ನಿಜ ಹೇಳಿದ ಬಾಯಿನ ಒಸಿ ಒಸಿ ಅನ್ನು, ಗಡಬಡ ಮಾಡ್ಕೋಬೇಡ ಅನ್ನು. ಈ ಊರಾಗೆ ಈ ಸ್ಕೂಲ್ ಇದ್ರ ಅಲ್ವಾ ಅವನು ಮೇಸ್ಟರ್ ಆಗಿರೋದು, ಐಕ್ಳು ಬರೋದು. ಅಕ್ಕಿ ರಂಗ ದಣಿ ನಾಳೆ ಬೆಳ ಕರಿಯೋದ್ರೊಳಗೆ ಈ ಸ್ಕೂಲ್ನ. ಯಾರ ಐಕ್ಲೆ ಆಗ್ಲಿ ಈ ಸ್ಕೂಲ್ ಕಡೆ ತಿರುಗ್ ನೋಡಬಾರ್ದು, ಅಕ್ಷರ ಹತ್ತಿದ್ದ ಕಳಿಸ್ಬಾರ್ದು.
ಅಪ್ಪಿ ತಪ್ಪಿ ಯಾರಾನ ಐಕಳ್ನ ಅಕ್ಷರ ಹತ್ತಿದ್ದ ಕಳಿಸಿದ್ರಿ ಈ ಸ್ಕೂಲ್ಗಾದ ಗತಿನೇ ನಿಮ್ಮಟ್ಟಿಗೂ ಆಯ್ತದೆ. ಮುದ್ದಪ್ಪ, ಈಗ ನಾನು ಮನಸ್ಸು ಮಾಡಿದ್ರೆ ನಿನ್ನ ಎದೆ ಸೀಳಿ ಊರ್ ಬಾಗ್ಲಲ್ಲಿ ತೋರಣ ಕಟ್ಟಬಲ್ಲೆ. ಊರ್ನವರೆಲ್ಲ ಅಕ್ಷರ ಕಲ್ತು ಬಿಟ್ರೆ ಅಕ್ಷರ ಕಲಿದಿರೋ ನಿನಗೆ ಆಪತ್ತು ಅಂತ ಬಂದು ಬಂದು ಮೇಷ್ಟನ್ನೆಲ್ಲ ಕೊಂದೆ. ನೀನು ಮಾಡ್ತಾ ಇರೋ ಅನ್ಯಾಯನೆಲ್ಲ ಸಾಕ್ಷಿ ಆಧಾರ ಸಮೇತ ಪತ್ತೆ ಮಾಡಿ ನಿನಗೆ ತಕ್ಕ ಶಿಕ್ಷೆ ಕೊಟ್ಟು ನಿನ್ನ ಲೆಕ್ಕನ ಚುಕ್ತ ಮಾಡೋವರೆಗೂ ನಾನೇನು ಮಾಡಲ್ಲ. ಲೆಕ್ಕ ಚುಕ್ತ ಮಾಡ್ತೀಯಾ ಲೆಕ್ಕನ? ಅದು ಸಾಕ್ಷಿ ಆಧಾರ ಸಮೇತ. ಯಾರ್ಯಾರ ಲೆಕ್ಕನ ಎಲ್ಲೆಲ್ಲಿ ಹೆಂಗೆಂಗ್ ಚುಕ್ತ ಮಾಡ್ಬೇಕು ಅಂತ ನಂಗ್ ಚೆನ್ನಾಗ್ ಗೊತ್ತು. ಇದು ಮುದ್ದಪ್ಪನ ರಾಜ್ಯ. ಈ ಸ್ಕೂಲ್ ಕನ್ನಡ ಬಿದ್ದಂಗೆ ನಿನ್ ಹೆಣ ಬಿಡೋಕ್ ಮುಂಚೆ ಮೊದ್ಲಿಂದ ಹೊಟ್ಟೋ. ಈ ನಿನ್ನ ಅರಸತ್ತ ಬೆದರಿಕೆ ಹೆದರ್ಕೊಂಡು ಊರ್ ಬಿಟ್ಟು ಹೋಗೋನಲ್ಲ ನಾನು. ನೀನ್ ಗೇಡು ತೋರಿಸಿದ್ರೆ ನಾನು ಮಾರು ತೋರಿಸ್ತೀನಿ, ನಿನ್ ನೇಣು ತೋರಿಸಿದ್ರೆ ಅದರಲ್ಲಿ ನಿನ್ನ ನೇತು ಹಾಕ್ಬಿಡ್ತೀನಿ. ಮುದ್ದಪ್ಪ, ಇನ್ನು 15 ದಿವಸ ಟೈಮ್ ಕೊಡ್ತೀನಿ. ನೀನ್ ಸ್ಕೂಲ್ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಆ ಸ್ಕೂಲ್ಗಾಗಿರೋ ಗತಿ ನಿನ್ನ ಮನೆಗೂ ಆಗುತ್ತೆ. ನಾನು ಬರೀ ಹೆಡ್ ಮಾಸ್ಟರ್ ಅಲ್ಲ ಮುದ್ದಪ್ಪ, ನಿನ್ನಂತ ಗೂಂಡಾಗಳು ಗುರು. ಗೂಂಡಾ ಗುರು. ಬೆಳಕರಿ ಅವತ್ತೆಲ್ಲ ಖಾಲಿ ಆಗ್ಬೇಕು. ಒಂದ್ ಅಪಾಯ ತಿಳಿ ಹಾಕಿಲ್ಲಪ್ಪ ನಿಮ್ಗೆ. ಹೇಗೆಲ್ಲ ಬೇಗ ಏನೆಲ್ಲ ನೋಡ್ತಾ ನಿಂತಿದಾರಲ್ಲ ಅಟ್ಟಿಗೆ ಹೋಗಿ ಕ್ಯಾಮೆರಾ ನೋಡಿ. ಚೇರ್ಮನ್ ರೋಹಿಲ್ ಹೊಸ ಸ್ಕೂಲ್ ಕಟ್ಟಿಸ್ತಾರೆ, ಆಮೇಲೆ ಬಂದ್ ನೋಡೋರಂತೆ ಹೋಗಿ. ಈಗ ಕುಂಬಳಕಾಯಿ ಜಲ್ದಿ ಬಾ, ನನ್ ಕಷ್ಟ ನನಗೆ ಗೊತ್ತಿಲ್ಲ ಬಾರಕ. ಹಂಗೆ ಮೊದ್ಲಾಗಿ ಗೋಡೆ ಕಡಲ ಹೆಡ್ ಮಾಸ್ಟರ್ ಎದುರ್ಕೊಂಡು ನಮ್ಮ ದಣಿಗಳು ಹೊಸ ಸ್ಕೂಲ್ ಕಟ್ಟಿಸ್ಬಿಡ್ತಾರ? ಅದೆಲ್ಲ ನಿಂಗೆ ತಿಳಿ ಹಾಕಿಲ್ಲ. ಒಂದ್ ಬೀಡಿ ತತ್ತ ಇಲ್ಲಿ ನಮ್ ಭೀಮಂಗ್ ಒಪ್ಪಿಸ್ಬೇಕು. ಚಮ್ಕಿ, ಮೂಲೆಯಲ್ಲಿ ಕುತ್ಕೊಂಡು ಏನ್ ಮಾಡ್ತಿದ್ಯಾ? ಸುಮ್ಮನೆ ಕೂತಿದ್ಯೋ ಇಲ್ಲ ನಾನು ವಾಚ್ ಕತ್ಕೊಂಡು ಕೂತಿದ್ಯೋ? ಲಕ್ಕಲಕ್ಕಿ, ಏನೋ ಹೊಸ ಸುದ್ದಿ ಹೇಳವ ಅಂತಂದ್ರೆ ನನ್ನೇ ಕಳ್ಳಿ ಅಂತೀಯಾ? ಸತ್ಯವಾಗ್ಲೂ ತಗೊಂಡಿಲ್ಲ ನನ್ನ ನಾಣೆಗೂ? ಏನೋ ಬೊಕ್ಕ ನೋಡು ಸುಳ್ಳ Thank you.
ಕಾವ ಕದ್ದಿದ್ದು ಗುಟ್ಟಾಗಿ ಇಟ್ಟಿದ್ದು ಎಲ್ಲ ಈ ಕರ್ರಟ್ಟಾಗೋಯ್ತು. ನೀರಾಯ್ತು ನನ್ನ ಚಳಿ ಬಿಟ್ಟೋಳಾಯ್ತು. ಎಲ್ಲೋತ್ತಿಯೇ ಯಾಕೆ ರಂಗಾತಿಯೇ ಹಳ್ಳಿ ಹುಡ್ಗಿ ಮಳ್ಳಿ ಹಂಗೆ ಬಂದು ಮೇಲೆ ಬಿದ್ದೆ ಹಳ್ಳಿ ಮಯ್ಯ ಕಳ್ಳಿ ನೀನು ನನ್ನ ಮನ್ಸು ಕದ್ದೆ. ಹಳ್ಳಿ ಹುಡ್ಗಿ ಮಳ್ಳಿ ಹಂಗೆ ಬಂದು ಮೇಲೆ ಬಿದ್ದೆ ಬಳ್ಳಿ ಮಯ್ಯ ಕಳ್ಳಿ ನೀನು ನನ್ನ ಮನ್ಸು ಕದ್ದೆ. ಯಾಕೆ ರಂಗಾಕ್ತಿ ಗುರ್ಗುರ್ಗಿ ನೀರಾಯ್ತು ನನ್ನ ಚಳಿ ಬಿಟ್ಟಡಾಯ್ತು. ಅರೆ ಯಾಕೆ ರಂಗಾಕ್ತಿ ಗಂಡಿ ನಿನ್ನ ಕಂಡಾಗಿಂದ ಕಣ್ಣಿಗೆಲ್ಲಿ ನಿದ್ದೆ ರಾಗಿ ಮುದ್ದೆ ರಾತ್ರಿ ನಿದ್ದೆ ಸಾಕು ಅಂತಾಗಿದ್ದೆ ಗಂಡಿ ನಿನ್ನ ಕಂಡಾಗಿಂದ ಕಣ್ಣಿಗೆಲ್ಲಿ ನಿದ್ದೆ. ಹಣ್ಣು ಹುಳಿ ಅಂತ ಹೇಳ್ತಾ ಕೆನ್ನೆ ನೀನು ಕೊಟ್ಟೆ ಕೆನ್ನೆ ಕಚ್ಚಿ ರುಚಿ ನೋಡಿ ಹುಚ್ಚನಾಗಿ ಬಿಟ್ಟೆ. ಏನಂತೀಯ ಯಾಕೆ ಹಿಂಗಾಡ್ತೀಯ ಕದ್ದಿದ್ದು ಗುಟ್ಟಾಗಿ ಇಟ್ಟಿದ್ದು ಎಲ್ಲ ಈಗ ರಟ್ಟಾಗೋಯ್ತು. ಕೊಟ್ಟಂಗೆ ಮೆಕ್ಕೆಜೋಳ ಬಿತ್ತಿಸ್ತಾ ಇವ್ನಿ. ಮಳೆ ಬರಲಿಲ್ಲ ಅಂದ್ರೆ ಗಡ್ಬಡ್ ಮಾಡ್ಕೋಬೇಡ, ಮಳೆಯಿಂದ ನೀರ್ ತರ್ಸಾಕ್ಸು. ಇನ್ ಹದಿನೈದು ದಿನದೊಳಗೆ ಮೆಕ್ಕೆಜೋಳ ಮೊಳಕೆ ಬರ್ಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ದೇವರ್ತಿನ ನಮ್ಮಕ್ಕ ಅಡ್ಡಿ ಮುಂದೆ ಪಾಪಸ್ ಕಳ್ಳಿ ನಡೆಸಿದಿರಲ್ರ. ಗಡ್ಬಡ್ ಮಾಡ್ಕೋಬೇಡ, ನೀನ್ ಹಾಕ್ಸಿರೋ ಮೆಕ್ಕೆಜೋಳ ಮೊಳಕೆ ಬಂದು ಗೇಣುದ್ದ ಬೆಳೆಯೋದಕ್ಕಿಂತ ಮುಂಚೆ ನಿನ್ ಮನೆ ತುಂಬಾ ಪಾಪಸ್ ಕಳ್ಳಿ ಬೆಳೆದಿರುತ್ತೆ. ಹಂಗ ಅದಿಂಗೆ ಅಂತ ನನಗೆ ಮೊದ್ಲೇ ಗೊತ್ತಾಗ್ಲಿಲ್ಲ. ಹೆಡ್ ಮಾಸ್ಟ್ರೆ ಹೋಗ್ಲಿ ಬಿಡು, ಹೆಂಗು ಬೀಜ ಬಿಸಿದೀನಿ, ಕುಯ್ಲು ಮುಗಿಲಿ, ಆ ಫಸಲನ್ನೆಲ್ಲ ಮಾರಿ ಈ ಸ್ಕೂಲ್ ಕಟ್ಟಡಕ್ಕೆ ತಳಪಾಯಿ ಹಾಕ್ಸಿದ್ರೆ ಆಯ್ತು. ಆ ಜೋಳದ ಪತ್ಲು ನಿನ್ ಕೈಗೆ ಬರಕ್ಕಿಂತ ಮುಂಚೆ ನಿನ್ ಪಾಪದ ಪತ್ಲಿನ ಕುಯ್ಲು ಮುಗ್ದಿರುತ್ತೆ ಮುದ್ದಪ್ಪ. ನೀನ್ ಹೆಣ ಕೊಳ್ತು ಮಣ್ ತಿಂತ ಇರುತ್ತೆ ಮುದ್ದಪ್ಪ. ನಿನ್ ಸಮಾಧಿಗೆ ಜನ ಹಾಲು ತುಪ್ಪ ಹಾಕೋದಿಲ್ಲ, ಸಾಲ್ ಸಾಲಾಗಿ ನಿಂತು ಠೂ ಠೂ ಅಂತ ಉಗಿತಾರೆ. ಹೆಡ್ ಮಾಸ್ಟ್ರೆ, ನನ್ ತಾವ್ ಪಂತ ಕಟ್ಟಿ ನಿನ್ನ ಸಮಾಧಿನ ನೀನೇ ತೋಡ್ಕೋಬೇಡ. ನಾನು ಕೊಟ್ಟಿರೋ ಅವಧಿಯೊಳಗೆ ನಿನ್ ಸ್ಕೂಲ್ ಕಟ್ಟಿಸ್ಲಿಲ್ಲ ಅಂದ್ರೆ ಯಾರ ಸಮಾಧಿನ ಯಾರು ತೋಡ್ಕೋತಾರೆ ನಿನಗೆ ಗೊತ್ತಾಗುತ್ತೆ. ಹುಷಾರ್ ಚೇರ್ಮನ್ ಸಾಹೇಬ್ರೆ, ಈ ದಂಡಪಿಂಡ ನನ್ನ ಮಕ್ಕಳು ಸಾವು ಹೆದರ್ಕೊಂಡು ನಿಮ್ಮ
ಹಕ್ಕಿನೆಲ್ಲ ಸುಡುಗಾಲ ಮಾಡಿ ಹಾಕ್ಬಿಟ್ರಂತೆ. ಇದೇನ್ರೇ ಹೀಗಾರ್ರೆ, ಒಳ್ಳೆ ಸುಡುಗಾಡಿಗೆ ಬಂದವ್ರ ಹಾಗೆ ತಲೆ ಮೇಲೆ ಬಟ್ಟೆ ಹಾಕೊಂಡಿದ್ದೀರಾ? ಸುಡುಗಾಡಗಲ್ದ ಇನ್ನೇನ್ ಜಾತ್ರೆಗ ಬಂದಿದೀವಿ? ಯಾಕ್ರಿ ಹೀಗಂತಿದ್ದೀರಿ? ಮತ್ ಇನ್ನೇನ್ರೇ, ಚೇರ್ಮನ್ ಹೇಗ ಸ್ಕೂಲ್ ಕಟ್ಟಡ ಹೊರತಾಕಿದ್ರಲ್ಲ, ಯಾವ ಕಾಟು ಇಲ್ಲದೆ ನೆಮ್ಮದಿಯಾಗಿ ನೆರಳಲ್ಲಿ ಅಖಾಡ ಹಾಕೊಂಡು ಸಂಬಳ ಜೊತೆ ಸ್ವಲ್ಪ ಗಿಂಬಳನ್ನು ಎಣಿಸ್ಕೊಳ್ಳೋಣ ಅಂತ ಇದ್ರೆ ಮರದ ಕೆಳಗಾದ್ರೂ ಪಾಠ ಮಾಡ್ಲೇಬೇಕು ಅಂತ ಈ ಹೆಡ್ ಮಾಸ್ಟರ್ ಆರ್ಡರ್ ಬೇರೆ ಮಾಡಿದಾರಲ್ರಿ. ಊರ್ ಬಿಸ್ತಲ್ಲ ಒಣಕೊಂಡು ಊರ್ ಮಕ್ಕಳಿಗೆಲ್ಲ ಗಂಟು ಹರ್ಕೊಂಡು ಪಾಠ ಮಾಡೋ ಪರಿಸ್ಥಿತಿ ಬಂತಲ್ಲ ಲಿಂಗು. ಹಿಂಗಾರೆ ವಿಷಯ ಗೊತ್ತಾ? ಕೇಳಿದ್ರೆ ತಾನೇ ಗೊತ್ತಾಗೋದು. ಸರಿಯಾಗಿ ಹೇಳಿದ್ರಿ, ಹೇಳ್ತೀನಿ ಕೇಳಿ. ಹೆಡ್ ಮಾಸ್ಟರ್ ಊರಿನ ಮನೆ ಮನೆಗೂ ಹೋಗಿ ಬರೀ ಮಕ್ಕಳೆಲ್ಲ ದೊಡ್ಡವರು ಸಹ ಪಾಠ ಕಲಿಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇದೊಳ್ಳೆ ಚೆನ್ನಾಗಿದೆಯಪ್ಪ, ಬಸವನ್ ಕಲಿಸೋದಲ್ದೆ ಬಾಲಕ್ಕೂ ಕಲಿಸು ಅಂತ. ಇದಕ್ಕೆ ಊರಿನ ಜನ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಅಂದ್ಮೇಲೆ ನಮ್ ರಿಪೋರ್ಟು ಸರ್ಕಾರಕ್ಕೆ ಆಗುತ್ತಪ್ಪ ಎಕ್ಸ್ಪೋರ್ಟು? ಅಲ್ಲ ಲಿಂಗು, ಅವನು ಬಂದು ಎರಡು ಬಿಟ್ಟಾಗ ನಾನೆಲ್ಲೋ ಸ್ಟಂಟ್ ಮಾಸ್ಟರ್ ಇರ್ಬೇಕು ಅನ್ಕೊಂಡಿದ್ದೆ. ಬರ್ತಾ ಬರ್ತಾ ಸಿ ಐ ಡಿ ಬೇರೆ ಹಾಕ್ತಿದಾರಲ್ರಿ. ಇದ್ರೂ ಇರಬಹುದು, ಅನುಮಾನ ಬಂತು. ಹೆಂಗಾರೆ ಅವನು ಬರ್ತಿದ್ದ ಹಾಗೆ ಶಂಕರಪ್ಪನ ಬಗ್ಗೆ ಒಳ್ಳೆ ಲಾಯರ್ ತರ ಪ್ರಶ್ನೆ ಹಾಕದ? ಹಾಕನ್ನ. ಆಮೇಲೆ ರುದ್ರಿ ಸಾಯಕ್ ಮುಂಚೆ ಅವ್ರ ಮನೆಗೆ ಹೋಗಿ ಏನೇನೋ ಸಮಾಚಾರ ವಿಚಾರಸ್ತ ಅಂತ ಸುದ್ದಿ ಬಂತು. ಬಂತ? ಇದನ್ನೆಲ್ಲ ನೋಡಿದ್ರೆ ಹೆಂಗಾರೆ ಅವನೊಬ್ಬ ಸಿ ಐ ಡಿ ಆಫೀಸರ್ರೇ ಅಂತ ಅನುಮಾನ ಬಂದ್ಬಿಡ್ತಿ. ಅವನು ಸಿ ಐ ಡಿ ಅಲ್ದೇ ಇದ್ರೆ ಹಾಳಾಗಿ ಹೋಗ್ಲಪ್ಪ. ಊರಿನ ಜನವೆಲ್ಲ ಸ್ಕೂಲ್ಗೆ ಬರೋ ಹಾಗೆ ಮಾಡಿ ನಮ್ಮ ಚೇರ್ಮನ್ ಬುಡಕ್ಕೆ ಬಿಟ್ಟನಲ್ರಿ ಬಿಸ್ನೀರ. ಬಂದ್ಬಿಟ್ಟಲ್ರಿ ಮಲ್ಲಯ್ಯ. ಎಲ್ಲಯ್ಯ ಇಲ್ಲೇ ಇದ್ದೀನಿ. ಅಲ್ಲಾಡ್ಸಪ್ಪ ಗಂಟೆನಾ, ಇನ್ನು ಅವನು ಬಂದು ನಮ್ಮ ಸೀಟ್ನೇ ಅಲ್ಲಾಡಿಸ್ಬಿಡ್ತಾನೆ. ಗಂಟೆ ಹೊಡೆದು ಕಿವಿ ಕೇಳ್ಸಕ್ಕಿಲ್ವಾ? ಬೇರೆ ಹೋಗೋ, ನೀವ್ ಬರಕ್ಕಿಲ್ವಾ? ಇಲ್ಲ ಕಣು, ನಾನ್ ಮೂರ್ ದಿನ ಬರಂಗಿಲ್ಲ. ಎಷ್ಟು ನಿಂಗೆ ಮೂರು ದಿನ ರಜಾ ಕೊಟ್ಟವ್ರ? ಅಯ್ಯೋ ನೀನ್ ಹೋಗೋ. ಸರಿ ಅಕ್ಕ, ಎಷ್ಟು ಹಣ ನಿನ್ ಕೇಳ್ದೆ ನಾನ್ ಏನಿಲ್ಲಿ? ಓ ನಂಗ್ ಸೊಂಟ ನೋವು ಅಂತ ಹೇಳು. ಸೊಂಟ ನೋವಾ? ಸರಿ ನಾನ್ ಏನಂತ ಹಂಗೆ ಹೇಳ್ತೀನಿ. ಅಕ್ಕ ನೀ ಬರ್ತಾ ಬರ್ತಾ ಬಹು ಸುಳ್ಳ ಹೇಳಕ್ ಕಲ್ಸ್ಬಿಟ್ಟಿದ್ಯ. ಹಳ್ಳಿ ಲಜಾಮನ್ ಕೆಲಸ ಮಾಡಿ ಹೊಟ್ಟೆ ಹೊರ್ಕೊಂಡು ಬಿದ್ದಿರೋ ನನ್ನ ಮಗ, ಇನ್ನ ಐಕೊಂಡು ಸ್ಕೂಲ್ ಕಳಿಸ್ಬೇಕಾ? ಅಂದ್ರೆ ಅಜಾಮರ ಮಕ್ಳು ಅಜಾಮ್ರಾಗೆ ಇರ್ಬೇಕು, ಕೊಡವಾಡ್ರ ಮಕ್ಳು ಕೊಡವಾಡ್ರಾಗೆ ಸಾಯ್ಬೇಕು ಅಂತ ಆ ದೇವ್ರೇನಾದ್ರೂ ನಮ್ಮ ಹಣೆ ಮೇಲೆ ಬರ್ದವನ ಬುದ್ಧಿ? ಇಲ್ಲ ಸರ್ಕಾರ ಏನಾದ್ರೂ ಹಂಗೆ ಕಾನೂನು ಮಾಡೈತಾ? ಓಹೋ, ಸರ್ಕಾರ ದಿಸಿಯ ಮಾತಾಡೋಷ್ಟಕ್ ಬಂದ್ಬಿಟ್ಟೇನಲ್ಲ ನೀನು. ಏ ಮಚ್ರಾಯಿ, ಊರವ್ರ ಗಡ್ಡ ಕೆರೆಯೋ ಈ ನನ್ನ ಮಗನ್ ಮಗ ಕೆತ್ತೋ. ನಿಮ್ಮ ಐಕ್ಳು ಅಕ್ಷರ ಕಲಿಬೇಕಾ? ಏನ್ಲ ಮಡಿವಾಳ ಚೆನ್ನ, ಊರಿನ ಕೊಳೆ ತೆಗೆಯೋ ನನ್ನ ಮಗ ನೀನು. ನಿನ್ನ ಐಕ್ಳಿಗೂ ಓದು ಬರಬೇಕಾ? ಆ ಏನ್ಲ ಮುನಿಯ, ತಾಯಿಗ್ ಬಂದಿರೋ ಮಗಳಿಗೆ ತಾಳಿ ಕಟ್ಸಿ ಅಟ್ಟಿಂದ ಆಚೆ ಕಟ್ಟೋದು ಬಿಟ್ಬಿಟ್ಟು ಆ ಮೇಷ್ಟ್ರ ಜೊತೆ ಚಕ್ಕಂದ ಆಡಕ್ ಬಿಟ್ಟಿದೀಯ? ಚಕ್ಕಂದ ಆಡಕ್ಕೆ ಆ ಇಸ್ಕೂಲ್ಗಾಗಿರೋ ಗತಿನೇ ನಿಮ್ಮೆಲ್ಲರ ಅಟ್ಟಿಗೂ ಬರ್ತದೆ ಅಂತ ಊರೆಲ್ಲ ಡಂಗೂರ ಹೊಡೆಸಿದ್ರು. ನನ್ನ ಮಾತು ಮೀರೋ ಟಂ ಬಂದ್ಬಿಟ್ಟ ನಿಮಗೆ. ನೀವು ತೋದಕ್ಕಾಗ್ತಾಗಿ ಏನೈತಿ ಅಂತ ತಿಳ್ಕೊಳ್ತೇನೆ. ನಮ್ಮಂಗೆ ನಮ್ಮ ಮಕ್ಕಳು ಎಬ್ಬೆಟ್ಟು ಒತ್ತಬೇಕಾದಣಿ. ಅಣಿ ನಮ್ಮಂಗೆ ನಮ್ಮ ಮಕ್ಕಳು ಮರಿ ಸಹ ನಿಮ್ಮ ಅಟ್ಟಿಯಾಗೆ ಸಹಾಯ ತನಕ ಜೀತ ಮಾಡ್ಕೊಂಡು ಬಿದ್ದಿರ್ಬೇಕಾ? ನಮ್ಮ ಅಟ್ಟಿ ಕೆಡಿಸಿದ್ರು ಚಿಂತೆ ಇಲ್ಲ, ನಮ್ಮ ಜೀವ ಹೋದ್ರೂ ಜೊತೆ ಇಲ್ಲ. ನಮ್ಮ ಮಕ್ಕಳು ಅಕ್ಷರ ತಿದ್ದಲೇಬೇಕು, ವಿದ್ಯೆ ಕಲಿಲೇಬೇಕು. ಭಾರಿ ಗಡ್ಬಡ್ ಮಾಡ್ಕೊಂಡ್ಬಿಟ್ರಿ.
ಮಕ್ಕಳ ಮನಸ್ಸನ್ನು ಮಾತ್ರ ಬದಲಾಯಿಸ್ತಿಲ್ಲ ಆ ಪಂಚರಂಗಿ ಮೇಷ್ಟ್ರು. ನೇರವಾಗಿ ನಿಮ್ ತಲೆ ಒಳಗೆ ಕೈ ಆಡಿಸಿ ನಿಮ್ ಮೆದುಳನ್ನೇ ಬದಲಾಯಿಸ್ಬಿಟ್ಟವನೆ. ಏಯ್ ಏನ್ರಲ್ಲ ನೋಡ್ತೀರಾ, ಹಾಕಲ್ಲ ನನ್ನ ಮಕ್ಕಳಿಗೆ. ನಾನು ಯಾರೋ ಎಂತವನು ಅಂತ ಈಗಾಗಲೇ ನಿನಗೆ ಅರ್ಥ ಆಗಿದೆ. ನನ್ನ ಮೇಲೆ ನನ್ನ ಕೋಪನ ನನ್ನ ಹತ್ರ ತೋರ್ಸೋಕ್ಕಾಗದೆ ಏನು ಅರಿದಿ ಬಡವ್ರ ಮೇಲೆ ತೋರಿಸ್ತಾರ ಹೇಳಿ ನೀನು. ಗೊತ್ತಪ್ಪ, ಬಡವ್ರ ರಕ್ತ ಹೀರ್ದು ಯಾವ ನನ್ನ ಮಗನ ಸುಖವಾಗಿಲ್ಲ. ನಾನು ನಿನಗೆ ಕೊಟ್ಟಿರೋ ಅವಧಿಯೊಳಗೆ ಸ್ಕೂಲ್ ಕಟ್ಟಿಸ್ಕೊಡ್ಲಿಲ್ಲ ಅಂದ್ರೆ ಇಡೀ ಶಾಂತಿಪುರ ಜನರ ನಿನ್ನ ಮೇಲೆ ತಿರುಗಿಬಿಡ್ಬೇಕಾಗತ್ತೆ. ಹುಷಾರಾಗಿರು. ಏಯ್ ಏನ ನೋಡ್ತಾ ಇದ್ದೀರಾ, ಬಿಚ್ಚು ಹಾಕನ. ಒತ್ತು ಮುಳುತ್ತಾ ಬಂತು, ದನಗಳಿನ್ನೂ ಬರ್ನೇ ಇಲ್ವಲ್ಲ. ನಡಿ ಕಲ್ಲಿ ಕೋಟೆಗೆ ಹೋಗಿ ಆ ಗಣಿ ಸಾಬಿನ ಕರ್ಕೊಂಬ. ಸಾರ ಸಗಟಾಗಿ ಎಲ್ಲ ಕೊಟ್ಟುಬಿಡ. ಊರಿನ ಜನ ಹೊಟ್ಟೆಗೆ ಇಲ್ದೆ ನನ್ನ ಅಟ್ಟಿ ತಾವಕ್ಕೆ ಬಂದು ನಾವು ಮಾಡಿ ತೆಪ್ಪಾಯ್ತು ಅಂತ ನನ್ನ ಕಾಲ್ ಕೆಳಗೆ ಬಂದ್ಬಿಡ್ಬೇಕು. ಆಯ್ತು, ಅಕ್ಷರ ಜ್ಞಾನ ಅದೆಂಗ ಅನ್ನ ಕೊಡ್ತದೋ ನಾನು ನೋಡಬಿಡ್ತೀನಿ. ಚೇರ್ಮನ್ ಎದುರಾಕೊಂಡಿದ್ಕೆ ಇವತ್ತು ನಮ್ಗೆ ಈ ಸ್ಥಿತಿ ಬಂದಿರೋದು. ನಮ್ಮ ಮಕ್ಕಳು ಕಟ್ಬೇಕಾಯ್ತು ಈ ಸ್ಕೂಲು. ನಮ್ಮ ಮಕ್ಕಳು ಅಕ್ಷರ ಕಲೀಲಿ ಒಸಿ ಬುದ್ಧಿವಂತರಾಗಲಿ ಅಂತ ಅಂದ್ಬಿಟ್ಟು ಸ್ಕೂಲಿಗೆ ಕಳಿಸಿದ ತಪ್ಪಿಗೆ ನಮ್ಮೆಲ್ಲರೂ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲಪ್ಪ ಚೇರ್ಮನ್ರು. ದನಕರು ಇಲ್ದೆ, ಉಳುಮೆ ಇಲ್ದೆ, ಬೆಳೆ ಇಲ್ದೆ ಬದುಕೋದಾದ್ರೂ ಹೆಂಗೆ? ನನ್ನ ಮಾತು ಕೇಳದೆ ಎಲ್ರೂ ಎದುರು ಬಿದ್ರಿ. ಈಗ ಆ ಚೇರ್ಮನ್ರು ಪಾದವೇ ಗತಿ. ನಡೀರಿ, ಎಲ್ರೂ ಹೋಗಿ ಅವ್ರ ಕಾಲ್ ಮೇಲೆ ಬಿದ್ದು ಬೇಡ್ಕೊಳ್ಳವ. ಎಲ್ಲ ಕಲಕಿ, ನೀನ್ ಬೇಕಾದ್ರೆ ಒಬ್ನೇ ಹೋಗಿ ನಿನ್ ಮೀಸೆ ಬಿಡ್ಸಿ ಅವ್ನ ಕಾಲ್ ಮೇಲೆ ಹಾಕಿ ನಿಮ್ ದನಕರ ಬಿಡಿಸ್ಕೋ. ನೀವ್ ಯಾರು ಎದ್ರಕೋಬೇಡಿ, ನಿಮ್ ದನಕರ ಎಲ್ಲ ನಿಮ್ ಅಟ್ಟಿ ಬಾಗಿಲು ಮುಂದೆ ಬಂದವೆ. ನಾನಾಗ್ಲೇ ನಮ್ ಲಕ್ಕನ್ ಕೇಳಿ ಸುದ್ದಿ ಬಿಡ್ತೇನಿ. ಯಾರ್ಗವ? ನಮ್ ಭೀಮಂಗೆ. ಹೇ 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 ಹೇ
ನಿಜ ಕಣವ, ಆ ಭೀಮ ಈ ಊರಲ್ಲಿರಕಂತ ದುರ್ಯೋಧನ ಇರು ಚೇರ್ಮನ್ ನಾವ್ಯಾರು ಎದುರ್ಬೇಕಾಗಿಲ್ಲ ಕಣವ. ನಮ್ಮ ಊರ್ನವರೆಲ್ಲ ಅಕ್ಷರ ತಿದ್ದುಕೊಂಡು ಬುದ್ಧಿವಂತರಾಗ್ಬೇಕು. ದಾಳೆಯಿಂದ ನಾನು ಸ್ಕೂಲಿಗೆ ಬರ್ತೀರಿ ಕಣವ. ಅಪ್ಪಯ್ಯೋ ನೀನು ಸ್ಕೂಲಿಗೆ ಬರ್ತೀಯ? ಈ ಊರಿಗೆ ಬಾಳೆಗಾರನಾಗಿ ಮೆರೆದಿರೋ ನನ್ನ ಮಾತಿಗೆ ಇವತ್ತು ಕಾಸಿನ ಕಿಮ್ಮತ್ತಿಲ್ದೆ ಹೋಯ್ತು. ನನ್ನ ಕಂಡ್ರೆ ಎದುರ್ಕೊಂಡು ನಡೀತಿದ್ದ ಜನ ನನಗೆ ಎದುರು ಜವಾಬ್ ಕೊಡಂಗಾದ್ರು. ಚೇರ್ಮನ್ರೆ, ಅವನ್ ಎಡವು ಬೀಳ್ತಾನೆ ಅಂತಿದ್ರೆ ನಾವೇ ಎಡವಿ ಮುಗ್ಗರ್ಸ್ ಬೀಳ್ತಾನೇ ಇದ್ದೀವಿ. ಸರ್ಕಾರಕ್ಕೆ ಪತ್ರ ಬೇರೆ ಬರೀತಾನಂತೆ. ಗ್ರಾಚಾರ ತಪ್ಪಿ ಸರ್ಕಾರ ಕಂಡು ಈ ಶಾಂತಿಪುರದಲ್ಲಿ ಬಿದ್ರೆ ನಿಮ್ಮ ಸರ್ಕಾರ ಕಾಲೆತ್ಕೋತದ ಅಷ್ಟೇ. ಅಕ್ಷರ ಕಲ್ತು ಮನ್ಸ ಗೂಬೆ ಇದ್ದಕ್ಕೆ ಊರ ಬೇಸಲಲ್ಲಿ ತಲೆ ಮರೆಸ್ಕೊಂಡು ಬರುತ್ತಾರೆ. ಕತ್ಲಾಗೆ ಅರುತುವಾಗ ನೋಡಿ ಬ್ಯಾಟೇನು ಆಡ್ತಾನೆ ಅಂತ ಅವನು ಒಬ್ಬನೇ ಒಬ್ಬ ಹಠ ತೊಟ್ಟು ನಮಗೆಂತ ಗಡಬಡ ತಂದುಬಿಟ್ಟ. ಒಂದು ಮರದ ಕೊಂಬೆ ಮ್ಯಾಗೆ ಒಂದು ಗೂಬೆ ಕುಂತ್ರೆ ಸಾಕು, ತ್ವಾಟ ಪೂರ ಎಕ್ಕುಟ್ಟೋಯ್ತದೆ. ಅಂತಾದ್ರಾಗೆ ಮರದ ಕೊಂಬೆ ಕೊಂಬೆ ಮೇಲೆಲ್ಲ ಗೂಬುಗಳೆ ಕುಂತ್ರೆ ನಮ್ಮ ತ್ವಾಟದ ಗತಿ ಏನು? ಈ ಕಳ್ಳನ ಮಕ್ಕಳು ಗೂಬೆಗಳೇ ಅಲ್ವಾ? ಸರ್ಕಾರದವರೇನಾರ ನಮ್ಮ ಊರಿಗೆ ಬಂದುಬಿಟ್ರೆ ಈ ಗೂಬುಗಳೆಲ್ಲ ಒಂದಾಗೋಯ್ತವೆ. ಅವರು ತಾವ ನಮ್ಮ ವಿಷಯನೆಲ್ಲ ಬಾಯ್ಬಿಟ್ಟು ಬೋ ಗಡ್ಬಡ್ ಮಾಡ್ಬಿಡ್ತಾರೆ, ಬೋ ಗಡ್ಬಡ್ ಮಾಡ್ಬಿಡ್ತಾರೆ. ಅದಕ್ಕೆ ಲೈ ಇವ್ರನ್ನ ನಮ್ ನರ್ಕ ಕರ್ಕೊಂಡೋಗ್ರು, ಅಲ್ಲ ಅವ್ರು ಸುಖವಾಗಿರ್ಲಿ. ಈ ಶಾಂತಿಪುರದಾಗೆ ಯಾರ್ಯಾರ ಐಕಳನ್ನ ಈ ಸ್ಕೂಲ್ ಕಳಿಸ್ತಾರೋ ಅವ್ರನ್ನ ಅವ್ರ ಐಕಳನ್ನು ನಮ್ ನರ್ಕ ತಳ್ಳು. ಇಲ್ಲಿ ಹೊಸ ಅಕ್ಷರವ ಆ ಗೂಂಡಾ ಗುರುವ ನಾನೇ ಕತ್ತಿ ಚಾಸ್ಕನು. ನನ್ನ ಕೊಟ್ಟು ಬುದ್ಧ ಅವನಿಗೆ ವಾಪಸ್ ಕೊಟ್ಟು ಅವನ ಕೈಲೇ ಓಂಕಾರ ತಿದ್ದಿಸ್ತೀನಿ. ನಡೀರಿ. ಎಲ್ಲಿಗೆ? ನಮ್ ದಣಿಯವರು ಹೊಸ ಸ್ಕೂಲ್ ಕಟ್ಸವ್ರೆ ಅಲ್ಲಿಗೆ. ಚೇರ್ಮನ್ರು ಹೊಸ ಸ್ಕೂಲ್ ಕಟ್ಸೋರೆ ಅಲ್ಲಿಗೆ. ಏನ್ ಮಗ ನೋಡ್ತಿದ್ರೆ ಹುಡುಗಾಟ Thank you.
ಯಾರು ನೀನು? ಅಣ್ಣ, ನನ್ನ ರೋಹಿಣಿ ಮುಟ್ಟಕ್ಕೆ ನೀನು ಯಾರು? ನಾನು ನಾನು ನನ್ನ ರೋಹಿಣಿಗೆ ಕಾವಲುಗಾರ. ನನ್ನ ರೋಹಿಣಿ ಮುಟ್ಬೇಡ. ಯಾಕಾಗಿ ನೋಡ್ತೀಯಾ? ಯಾಕಾಗಿ ನೋಡ್ತೀಯಾ? ಅಣ್ಣ, ನಾನಣ್ಣ ನಂಜುಂಡ. ನಂಜುಂಡ? ಯಾವ ನಂಜುಂಡ? ನಿನ್ ತಮ್ಮ ಅಣ್ಣ. ನಿನ್ಗೋಸ್ಕರ ಎಷ್ಟು ದಿವಸದಿಂದ ಹುಡುಕ್ತಾ ಇದ್ದೆ ನೋಡು. ಇದೆಲ್ಲ ಅದಕ್ಕೆದು ನಿನ್ ಜ್ಞಾಪಕ ಬರಲಿಲ್ಲ? ನಾನು ನಿಮ್ಮತ್ತಿಗೆ ಈ ಸ್ಥಿತಿ ಬರ್ಬೇಕಾದ್ರೆ ಆ ಮುದ್ದಪ್ಪನೇ ಕಾರಣ. ಆ ಮುದ್ದಪ್ಪ ಗುಬೆ ಇದ್ದಂಗೆ ರಾತ್ರಿ ಎಲ್ಲ ಈ ತೋಟದಾಗೆ ಸುತ್ತಾ ಇರ್ತಾನೆ. ನೀನು ಹೊಟ್ಟಕಪ್ಪ, ಹೊಟ್ಟಕು 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 ರಾಜ, ಹೊಟ್ಟಕು ರಾಜುಂಡ, ಹೊಟ್ಟಕು ಹೊಟ್ಟಕು ಹೊಟ್ಟಕೊಂದೆ ಹೊಟ್ಟಕೊಂದೆ ಅಣ್ಣ. ಹೊಡು 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 ಹೊಡು. ಏಯ್, ಒಂದ್ ಹೆಜ್ಜೆ ಮುಂದೆ ಇಟ್ಲೆ ಇವ್ನು ಕೊಂದು ಬಿಡ್ತೀನಿ. ಯಾಕಂಬಂದ್ ಲಾರಿ ಲಾಕ ರಂಗನಾಥ, ಏನ್ ಅನ್ಯಾಯ ಇದು? ಕಡೆಗೂ ಹೆಡ್ ಮಾಸ್ಟರ್ನ ಚೇರ್ಮನ್ ಮುದ್ದಪ್ಪನ ನರ್ಕ ಕೆಳ್ಕೊಂಡು ಹೋಗ್ತಾ ಇದ್ದಾರಲ್ಲ, ಇವನಿಂದ ಸ್ವಲ್ಪ ಬೆಳಕು ಕಾಣ್ತಾ ಇದೆ. ಶಾಂತಿಪುರದ ಮಕ್ಕಳು ಪುನಃ ಕತ್ಲೆಗೆ ಹೋಗ್ಬೇಕೆ? ಹೀಗಾಗ್ಬಾರ್ದು. ಈ ಅನ್ಯಾಯಗಳನ್ನ ರುಜುವಾತು ಪಡಿಸೋದಕ್ಕೆ ಏನಾದ್ರೂ ಆಧಾರ ಸಿಕ್ಕಿದ್ರೆ ಸರ್ಕಾರಕ್ಕೆ ತಿಳಿಸಿ ಇವನು ಉಳಿಸ್ಕೋಬಹುದಲ್ಲ. ಏನ್ ಮಾಡೋದು? ಏನ್ ಮಾಡೋದು? ಮುದ್ದಪ್ಪ ಮಾಡ್ತಾ ಇರೋ ಅನ್ಯಾಯಗಳನ್ನೆಲ್ಲ ವಿಭುರವಾಗಿ ಬರೆದಿದ್ದಾನೆ. ಇದಕ್ಕಿಂತ ಇನ್ನೇನು ಆಧಾರ ಬೇಕು? ಮಾತಾಡ್ತಾ ಕೆಲಸ ಮಾಡ. ಏನ ನೀರ್ ಬೇಕಣ್ಣ? ನೀರ್ ಬೇಕಾ? ನೀರು ಇಲ್ಲಿ ನೀರ್ ಕುರಿತ ಕುಡಿಬೇಕು, ಹಿಟ್ಟ ಎತ್ತ ತಿನ್ಬೇಕು, ಕಲ್ ಕುಟ್ಟಿ ಕುಟ್ಟಿ ಕಾಯ್ಬೇಕು. ಹೆಂಗಾರೆ ಇಷ್ಟು ವರ್ಷದಿಂದ ಸ್ಕೂಲ್ ಮಕ್ಕಳು ಬರದೇ ಇದ್ದು ಸುಳ್ಳು ರಿಪೋರ್ಟ್ ಬರೆದು ಸರ್ಕಾರ ಸಂಬಳ ತಿನ್ನುವಲ್ಲ, ಆ ಪಾಪಕ್ಕೆ ನಮಗೆ ಶಿಕ್ಷೆ ಆಗ್ಬೇಕಾದ್ದೇಪ್ಪ ಆಗ್ಬೇಕಾದ್ದೆ. ಅಲ್ಕಾ ನನ್ನ ಮಗ ಚೇರ್ಮನ್ ಮಾತು ಕೇಳಿ ಅವರು ಇವ್ರನ್ನ ಎಡವು ಬೀಳ್ಸಕ್ ಹೋಗಿ ಕೊನೆಗೆ ನಾವೇ ಈ ನರಕ ಕೆಡವು ಬಿಟ್ವಲ್ಲ, ನಮಗಾಗ್ಬೇಕಾದ.
ಶಾಂತಿಪುರದ ಐಕ್ಳಿಗೆ ಅಕ್ಷರ ಕಲ್ಸಾಕ್ ಬಂದು ನಿಮ್ ಜೀವಕ್ಕೆ ಗಡಬಡ್ ಮಾಡ್ಕೊಂಡ್ಬಿಟ್ರಿ. ಅಯ್ಯೋ, ಹೆಡ್ ಮಾಸ್ಟರ್ನು ಈ ನರ್ಕಕ್ ತಂದಾಕ್ತಿದ್ನಲ್ಲಪ್ಪ, ಎಂತ ಪಾಪ ನನ್ ಮಗನೇ ಚೇರ್ಮನ್. ಹೆಡ್ ಮಾಸ್ಟ್ರೇ, ನೀನ್ ಕೊಟ್ಟ ಅವಧಿ ಒಳಗೆ ಹೊಸ ಇಸ್ಕೂಲ್ ಕಟ್ಸ್ಬೇಕು ಅಂದಲ್ಲ, ಇದೇ ಮುದ್ದಪ್ಪ ಕಟ್ಸಿರೋ ಇಸ್ಕೂಲು ನೋಡು ಹೆಂಗೈತೆ. ಊರ್ ನಾಯ್ಕಳಿಗೆ ನೀನು ಆ ಅಕ್ಷರ ತಿದ್ದಿಸ್ದೆ, ಈಗ ನೋಡು ನಾನು ಹೊಸ ಅಕ್ಷರ ಕಲಿಸ್ತಾ ಇವನಿ. ಏಯ್ ತಿದ್ದಸ್ರಲ್ಲ ಅಕ್ಷರವ. ಪಾಪ ಮಕ್ಕಳು ದೇವರ ಸಮಾನ, ಅವ್ರ ಮೈನ ರಕ್ತ ಸುರಿಸ್ತಾ ಇದೆಯಲ್ಲೋ ಚಂಡಾಳ. ಏಯ್ ನಮ್ಮ ತಾತ ಮುತ್ತಾತನ ಕಾಲಕ್ಕೆ ಇವರು ತಾತ ಮುತ್ತಾತಂದ್ರು ಗುಲಾಮರಾಗಿದ್ರು, ನನ್ನ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಇವರು ಗುಲಾಮರಾಗೇ ಇರಬೇಕು, ಗಡಬಡ ಮಾಡ್ಕೋಬಾರ್ದು. ಹುಚ್ಚು ನನ್ನ ಮಗನೇ, ಅವ್ರ ಮಕ್ಳು ಮೊಮ್ಮಕ್ಳು ಹಣೆ ಬರ ಬರೋದಕ್ಕೆ ನಿನ್ನೇನು ಬ್ರಹ್ಮನೇನೋ. ಏಯ್ ಬ್ರಾಹ್ಮನಗಿಂತ ದೊಡ್ಡನು ಕಣ, ಹೆಂಗೆ ಗೊತ್ತಾ, ನಂತವ ರಾಸಿ ರಾಸಿ ದುಡ್ಡೈತಿ, ನಾನು ಹೇಳ್ದಂಗೆ ಕೇಳಕ್ಕೆ ಜನ ಅವ್ರೆ. ವಿದ್ಯೆ ಅನ್ನೋದು ಜನಗಳಿಗೆ ಬುದ್ಧಿ ಹೆಚ್ಚಿಸ್ತೈತಿ, ಬುದ್ಧಿ ಹೆಚ್ಚಿದ್ರೆ ಹೊಸ ಹೊಸ ಆಲೋಚನೆಗಳು ತಲೆಗೆ ಬರ್ತವೆ, ಅದು ಇವರಿಗೆ ಬಂದ್ರೆ ನಮ್ಮ ಸುಖಕ್ಕೆ ಗಡಬಡ ಆಗ್ತೈತೆ. ಆ ಸಣ್ಣವಾಗ ಅಕ್ಕಿರಂಗ ಐಕ್ಳು ಅಕ್ಷರ ತಿದ್ದವಾಗ ಮೇಷ್ಟ್ರು ಸುಮ್ಕೆರೆ ಕಾಯ್ತದೇನ್ಲ, ಇವ್ರಿಗೂ ನಮ್ಮ ಹೊಸ ಅಕ್ಷರವ ಹೊಸ ಹೇಳ್ಕೊಡ್ರಲ್ಲ. ಚಿಕ್ಕಪ್ಪ ಚಿಕ್ಕಪ್ಪ ಶಿವ ಅಪ್ಪ ಶಿವ ಅಪ್ಪ ಶಿವ ಇಲ್ವೋ ಹರ್ಷ ಹರ್ಷ ಸಿದ್ದಿಸ್ರಲ್ಲ, ನನ್ನ ತಲೆಗೆ ಗಡಬಡ ತಂದ ಈ ನನ್ನ ಮಗನ ರಕ್ತ ಈ ಕ್ವಾರಿ ಉದ್ದಗಲಕ್ಕೂ ಚೆಲ್ಲಾಡ್ಬೇಕು, ಇಲ್ಲಿ ಬಿದ್ದಿರೋ ಒಂದೊಂದು ಜಲ್ಲಿ ಕಲ್ಲು ಇವನ ರಕ್ತ ಕುಡಿದು ರಂಗೆ ಇರ್ಬೇಕು. ಈ ಮುದ್ದಪ್ಪನ ಹೊಸ ಅಕ್ಷರ ಹೆಂಗೈತೆ ಹೆಡ್ ಮಾಸ್ಟ್ರೇ? ಮಾರು ಬೇಗ ನಂದಳಿಗೆ ಆಸ್ಕೋ
ಅವನು ಸೃಷ್ಟಿಸಿದ ನರಕದಲ್ಲಿ ಕೊನೆಗೆ ಅವನೇ ಬಿದ್ದು ಸಾಯೋ ಹಾಗಾಯ್ತು. ಹೆಡ್ ಮಾಸ್ಟರ್ ಆಗಬೇಕು ನಂಜುಂಡ. ಚೇರ್ಮನ್ ಗೂಂಡಾಗಿರಿ ಹೆದರಿ ಗುಲಾಮರಾಗಿದ್ದ ಶಾಂತಿಪುರದ ಮಕ್ಕಳಿಗೆ ಅಕ್ಷರ ತಿದ್ದಿಸಿದ ಗುರು ನೀನು. ಇಲ್ಲಿಗೆ ನೀನ್ ಹೆಡ್ ಮಾಸ್ಟರ್ ಬರಬೇಕು. ಇಲ್ಲಣ್ಣ,
ನಾನಾಗಲೇ ವಿಷಯನ ಸರ್ಕಾರಕ್ಕೆ ತಿಳಿಸಿದ್ದೀನಿ. ಈ ಸ್ಕೂಲ್ಗೆ ನೀನೇ ಹೆಡ್ ಮಾಸ್ಟರ್ ಆಗಿರ್ಬೇಕು ಅಂತ ಕೇಳ್ಕೊಂಡಿದ್ದೀನಿ, ಅವರು ಒಪ್ಕೊಂಡಿದ್ದಾರೆ. ನಂಜುಂಡ ಹೌದಣ್ಣ, ಶಾಂತಿಪುರದ ಮಕ್ಕಳಿಗೆ ನೀನ್ ನಿನ್ನ ಕೈಯಾರ ಅಕ್ಷರ ತಿಳಿಸೋದನ್ನ ನಾನ್ ನೋಡಬೇಕು ಅಂತ ನನ್ನ ಆಸೆ. ಬಾಣ ಬಾವಳಿಗೆ ಅಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಬನ್ನಿ, ಎಲ್ಲ ಬನ್ನಿ, ಬಾ ಬನ್ನಿ ಬನ್ನಿ.